ಸ್ಪರ್ಧಾ ಸ್ನೇಹಿತರೆ, ತಮ್ಮೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಉಮಲುಟಿ. ಸ್ನೇಹಿತರೆ, ಇವತ್ತು ನಾನು ಪ್ರಮುಖವಾಗಿರ್ತಕ್ಕಂಥ 5 ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳೊಂದಿಗೆ ತಮ್ಮ ಮುಂದೆ ಬರ್ತಾ ಇದ್ದೀನಿ. ಈ 5 ಪ್ರಶ್ನೆಗಳನ್ನ ಸ್ಪರ್ಧಾರ್ಥಿಗಳು ಮತ್ತು ಸ್ನೇಹಿತರು ನನಗಾಗಿ ಕಳಿಸಿರ್ತಕ್ಕಂಥ ಕ್ವಶನ್ಗಳು ಕಮೆಂಟ್ ಮೂಲಕ ಮತ್ತು ವಾಟ್ಸ್ಆಪ್ ಮುಖಾಂತರ. ಸರ್, ಈ ಕ್ವಶನ್ಗಳನ್ನ ತಿಳಿಸಿ ಹೇಳಿ ಅಂತೇಳಿ ಕಮೆಂಟ್ ಮಾಡಿದರೆ ಮತ್ತು ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಕೂಡ ಮಾಡಿದರೆ, ಆ 5 ಪ್ರಶ್ನೆಗಳನ್ನ ಎತ್ತಿಕೊಂಡು ಇವತ್ತು ತಮ್ಮ ಮುಂದೆ ಬರ್ತಾ ಇದ್ದೀನಿ. ಇದು ಕೇವಲ ಕಳಿಸಿರ್ತಕ್ಕಂಥ ಸ್ಪರ್ಧಾರ್ಥಿಗಳಿಗೆ ಸೀಮಿತವಾಗಿರದೆ ಎಲ್ಲಾ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸಿರ್ತಕ್ಕಂಥ ಎಲ್ಲಾ ಸ್ನೇಹಿತರಿಗೂ ಅನುಕೂಲವಾಗುವ ರೀತಿಯಲ್ಲಿ ಈ ಕ್ವಶನ್ಗಳಿದ್ದಾವೆ. ಮುಖ್ಯವಾಗಿರ್ತಕ್ಕಂಥದ್ದು ಏನಂತೇಳಿದ್ರೆ, ಮೀಟರ್ ಪರ್ ಸೆಕೆಂಡ್ ಇಂದ ಕಿಲೋಮೀಟರ್ ಪರ್ ಅವರ್ಗೆ ಪರಿವರ್ತನೆ ಮಾಡಬೇಕಾದ್ರೆ 18/5 ಯಾಕೆ ಗುಣಾಕಾರ ಮಾಡಬೇಕು, ಅಥವಾ ಕಿಲೋಮೀಟರ್ ಪರ್ ಅವರ್ದಿಂದ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಬೇಕಾದ್ರೆ 5/18 ಯಾಕೆ ಗುಣಾಕಾರ ಮಾಡಬೇಕು, ಬೇರೆ ಯಾವ ಸಂಖ್ಯೆಯಿಂದ ಯಾಕೆ ಗುಣಾಕಾರ ಮಾಡಕ್ ಬರೋದಿಲ್ಲ, ಅದೇ ಸಂಖ್ಯೆ 5/18 ಯಾಕೆ ಗುಣಾಕಾರ ಮಾಡಬೇಕು ಅಂತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಕ್ವಶನ್ ಗಳನ್ನ ಕೇಳಿದ್ದಾರೆ ಸ್ನೇಹಿತರೆ. ಈಗಾಗಲೇ ಇದನ್ನ ಯಾಕೆ ಮಾಡಬೇಕು ಅನ್ನೋದನ್ನ ನಾನು ಟೈಮ್ ಅಂಡ್ ಡಿಸ್ಟೆನ್ಸ್ ಪಾರ್ಟ್ 1 ತಿಳಿಸಿದ್ದೀನಿ. ಇವತ್ತು ಕೂಡ ಈ ಒಂದು ತರಗತಿಯಲ್ಲಿ ಅದರ ಬಗ್ಗೆ ಹೇಳ್ತಾ ಇದ್ದೀನಿ. ಮತ್ತು ಉಳಿದಿರ್ತಕ್ಕಂಥ 4 ಕ್ವಶನ್ಗಳಲ್ಲಿ ಒಂದು ಟೈಮ್ ಅಂಡ್ ವರ್ಕಿಗೆ ಸಂಬಂಧಿಸಿರ್ತಕ್ಕಂಥ ಕ್ವಶನ್. ಟೈಮ್ ಅಂಡ್ ವರ್ಕ್ ಅಲ್ಲಿ ನಾವು ಎ ಇಂತಿಷ್ಟು ದಿನ ಕೆಲಸ ಮಾಡಿದ, ಬಿ ಇಂತಿಷ್ಟು ದಿನ ಕೆಲಸ ಮಾಡಿದ, ಇಬ್ಬರು ಕೂಡಿ ಎಷ್ಟು ದಿನದಲ್ಲಿ ಮಾಡಿ ಮುಗಿಸಿದ್ರು ಅಂತಕ್ಕಂಥ ಕ್ವಶನ್ ಕೇಳಿದೀವಿ. ಬಟ್ ಇವತ್ತು ಕೇಳ್ತಕ್ಕಂಥ ಕ್ವಶನ್ ಅಲ್ಲಿ ಒಬ್ಬ ವ್ಯಕ್ತಿ ಗೈರಾಗ್ತಾನೆ, ಎ ಇಂತಿಷ್ಟು ದಿನ ಕೆಲಸ ಮಾಡ್ತಾರೆ, ಇಬ್ಬರು ಕೂಡಿ ಕೆಲಸ ಮಾಡ್ತಾ ಮಾಡ್ತಾ ಇಂತಿಷ್ಟು ದಿನ ಆದ್ಮೇಲೆ, ಅಂದ್ರೆ ನಂತರದ ದಿನಗಳಲ್ಲಿ ಒಂದು 5 ಅಥವಾ 6 ಆದ ನಂತರ ಎ ಅಂತಕ್ಕಂಥ ವ್ಯಕ್ತಿ ಗೈರಾಗ್ತಾನೆ, ಹಾಗಾದ್ರೆ ಬಿ ಅಂತಕ್ಕಂಥ ವ್ಯಕ್ತಿ ಉದುರ್ತಕ್ಕಂಥ ಕೆಲಸ ಮಾಡಿ ಮುಗಿಸ್ಲಿಕ್ಕೆ ಎಷ್ಟು ದಿನ ಟೈಮ್ ತೆಗೆದುಕೊಳ್ತಾನೆ, ಈ ತರದ ಕ್ವಶನ್ ಗಳು. ನಂತರ ದೂರವನ್ನ ಕಂಡಿರ್ತಕ್ಕಂಥ ಕ್ವಶನ್ ಗಳಿದಾವೆ. ಒಂದು ಭಾಗಕರಕ್ಕೆ ಸಂಬಂಧಿಸಿದ ಒಂದು ಕ್ವಶನ್ ಇದೆ, ಇನ್ನೊಂದು ಕ್ಯಾಲೆಂಡರ್ ಗೆ ಸಂಬಂಧಿಸಿದ ಒಂದು ಕ್ವಶನ್. ಈ 5 ಕ್ವಶನ್ ಗಳನ್ನ ಇವತ್ತು ಎತ್ತಿಕೊಂಡು ಬರ್ತಾ ಇದ್ದೀನಿ ಸ್ನೇಹಿತರೆ. ತುಂಬಾ ಸುಲಭ ವಿಧಾನದಲ್ಲಿ ತಮಗೆ ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ತಮಗೇನಾದ್ರೂ ಈ 5 ಕ್ವಶನ್ಗಳು ಅರ್ಥ ಆಗಿತ್ತಂತಂದ್ರೆ, ನಿಮಗೇನ ಅನಿಸುತ್ತೆ, ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡೋದ್ರ ಮೂಲಕ ತಮ್ಮ ಅನಿಸಿಕೆಯನ್ನ ಹೇಳಬಹುದು ಸ್ನೇಹಿತರೆ. ಇವಾಗ ನಾನು ಈ 5 ಕ್ವಶನ್ ಗಳನ್ನ ಹೇಳ್ತಾ ಹೋಗ್ತೀನಿ. ಕ್ವಶನ್ ನಂಬರ್ 1, ಒಂದು ಕೆಲಸವನ್ನ ಎ ಎಂಬುವನು 20 ಮತ್ತು ಬಿ ಎಂಬುವನು 25 ಪೂರ್ಣಗೊಳಿಸಬಲ್ಲರು. ಇಬ್ಬರು ಒಟ್ಟಿಗೆ ಕೆಲಸ ಆರಂಭಿಸಿದರು, ಆದರೆ ಬಿ ಎಂಬನು 5 ನಂತರ ಕೆಲಸಕ್ಕೆ ಗೈರಾದರೆ ಉಳಿಕೆ ಕೆಲಸವನ್ನ ಎ ಒಬ್ಬನೇ ಪೂರ್ಣಗೊಳಿಸಲು ತೆಗೆದುಕೊಳ್ತಕ್ಕಂಥ ಕಾಲ ಎಷ್ಟು? ನೋಡಿ, ಎ ಅಂತಕ್ಕಂಥ ವ್ಯಕ್ತಿ 20 ಕೆಲಸ ಮಾಡಿ ಮುಗಿಸ್ತಾನಂತೆ, ಬಿ ಅಂತಕ್ಕಂಥ ವ್ಯಕ್ತಿ 25 ಮಾಡಿ ಮುಗಿಸ್ತಾನಂತೆ. ಇಬ್ಬರು ಕೂಡಿಕೊಂಡು ಕೆಲಸವನ್ನ ಪ್ರಾರಂಭ ಮಾಡಿದ್ದಾರೆ, ಆದರೆ ಕೆಲಸ ಮಾಡಿ ಪ್ರಾರಂಭದ ದಿನದಿಂದ 5 ನಂತರ ಕೂಡಿ ಮಾಡ್ತಾರೆ. 5 ಆದ ನಂತರ ಬಿ ಅಂತಕ್ಕಂಥ ವ್ಯಕ್ತಿ ಗೈರಾಗಿ ಬಿಡ್ತಾನೆ, ಕೆಲಸ ಬಿಟ್ಟು ಬಿಡ್ತಾನೆ. ಆದ್ರೆ ಉಳಿದಿರ್ತಕ್ಕಂಥ ಕೆಲಸವನ್ನ ಎ ಅಂತಕ್ಕಂಥ ವ್ಯಕ್ತಿ 8 ಮಾಡಿ ಮುಗಿಸ್ತಾನೆ ಅಂತಕ್ಕಂಥ ಕ್ವಶನ್ ಇದೆ. 4 ಆಯ್ಕೆಗಳಿದಾವೆ, 21, 8, 16, 11. ನೋಡಿ, ತುಂಬಾ ಈಸಿಯಾಗಿ ಮಾಡ್ತಕ್ಕಂಥದ್ದು ಕೂಡ ಈಸಿಯಾಗಿ ಇದೇ ತರನಾಗಿ ನಾನು ಟೈಮ್ ಅಂಡ್ ವರ್ಕಿಗೆ ಬಂದಾಗ ಇದೇ ತರ ಹೇಳ್ತಾ ಇರ್ತೀನಿ. ಏನು ಎ ಅಂತಕ್ಕಂಥ ವ್ಯಕ್ತಿ ಎಷ್ಟು ದಿನದಲ್ಲಿ ಮಾಡ್ತಾನಂತೆ? 20 ಮಾಡ್ತಾನಂತೆ. ಬಿ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನ 25 ಮಾಡ್ತಾನಂತೆ. ಟೈಮ್ ಅಂಡ್ ವರ್ಕಿಗೆ ಸಮಸ್ಯೆಗಳು ಬಂದಾಗ ನಾವು ಒಟ್ಟು ಕೆಲಸಗಳನ್ನ ಕಂಡುಹಿಡ್ಕೊಳ್ಬೇಕು. ಒಂದು ಕೆಲಸವನ್ನ 20 ಮಾಡ್ತಾನೆ, ಬಿ ಅಂತಕ್ಕಂಥ ವ್ಯಕ್ತಿ ಅದೇ ಕೆಲಸವನ್ನ 25 ಮಾಡಿ ಮುಗಿಸ್ತಾರೆ, ಒಟ್ಟು ಕೆಲಸಗಳು ಎಷ್ಟು? ಟೋಟಲ್ ವರ್ಕ್ಸ್ ಅನ್ನ ಕಂಡುಹಿಡ್ಕೊಳ್ಬೇಕು. ಟೋಟಲ್ ವರ್ಕ್ಸ್ ಅನ್ನ ಕಂಡುಹಿಡ್ಕೊಳ್ಬೇಕಾದ್ರೆ ಏನ್ ಮಾಡಬೇಕು? ಇವೆರಡರ ಲಸ ಅನ್ನ ತಕ್ಕೊಂಡ್ಬಿಟ್ರೆ ಸಾಕು, ಟೋಟಲ್ ವರ್ಕ್ ಸಿಕ್ಬಿಡುತ್ತೆ. 20 ಮತ್ತು 25 ಲಸ ಎಷ್ಟಾಗುತ್ತೆ? 100 ಆಗುತ್ತೆ. 100 ಇದರ ಲಸ ಆಗುತ್ತೆ. 100 ಲಸ ಅಂದ್ರೇನು? ಇದರ ಟೋಟಲ್ ವರ್ಕ್ಸ್ ಅಂತ ಅರ್ಥ. ಒಟ್ಟು ಕೆಲಸಗಳು ಏನಪ್ಪ ಇವು? ಒಟ್ಟು ಕೆಲಸಗಳು. ಲಸ ಬಂತಂದ್ರೆ ಅದ ಏನಾಗುತ್ತ? ಒಟ್ಟು ಕೆಲಸಗಳು ಆಗ್ತವೆ. 20 ಮತ್ತು 25 ಲಸ ತಕೊಂಡ್ರೆ ಒಟ್ಟು ಕೆಲಸಗಳು 100 ಆಗ್ತವೆ ಅಂತ ಅರ್ಥ. ಇವಾಗ ಏನ್ ಕಂಡಿಡ್ಕೊಳ್ಬೇಕು? 1 ಕೆಲಸ ಕಂಡಿಡ್ಕೊಳ್ಬೇಕು. ಇದು 20 100 ಕೆಲಸ, ಇವನು 20 100 ಕೆಲಸ ಮಾಡ್ತಾನೆ. ಹಾಗಾದ್ರೆ 1 ಎಷ್ಟು ಕೆಲಸ ಮಾಡ್ತಾನೆ ಅಂತಂದ್ರೆ, ಇದನ್ನ ಇದರಿಂದ ಡಿವೈಡ್ ಮಾಡಿದ್ರೆ ನಮಗೆ 1 ಕೆಲಸ ಸಿಗುತ್ತೆ. ಇದನ್ನ ಇದರಿಂದ ಡಿವೈಡ್ ಮಾಡಿದ್ರೆ ಬಿ ದ 1 ಕೆಲಸ ಸಿಗುತ್ತೆ. 24/25/100 ಇದು 1 ಕೆಲಸ. 25/4/100 ಇದು 1 ಕೆಲಸ. ಯಾರ್ದು ಎ ಅಂತಕ್ಕಂಥ ವ್ಯಕ್ತಿ 1 ಕೆಲಸ ಮಾಡ್ತಾನೆ, 20 ಕೆಲಸ ಮಾಡ್ತಾನೆ. 25/100 ಆಯ್ತಾ? ಬಿ ಅಂತಕ್ಕಂಥ ವ್ಯಕ್ತಿ 1 ಕೆಲಸ ಮಾಡ್ತಾನೆ, 25/100 ಕೆಲಸ ಮಾಡ್ತಾನೆ. ಟೋಟಲ್ ವರ್ಕ್ಸ್ ಆಯ್ತಾ? ಹಾಗಾದ್ರೆ ಇದೇನಾಯ್ತದ? 1 ಮಾಡ್ತಕ್ಕಂಥ ಕೆಲಸಗಳು ಇವೆ. ಯಾರು ಮತ್ತು ಎ ಮತ್ತು ಬಿ
ಒಂದು ದಿನದಲ್ಲಿ ಮಾಡ್ತಕ್ಕಂಥ ಕೆಲಸ. ಒಟ್ಟು ಎಷ್ಟು ಕೆಲಸಗಳಾಗ್ತವೆ ನೋಡ್ರಿ, 9 ಕೆಲಸಗಳಾಗ್ತವೆ. ಒಂದ್ ದಿನದಲ್ಲಿ 9 ಕೆಲಸ ಮಾಡಿ ಮುಗಿಸ್ತಾರೆ ಅಂತ ಅರ್ಥ. ಗೊತ್ತಾಯ್ತು ಸ್ನೇಹಿತರು? ಇಲ್ಲಿ ಕೆಲವು ಸ್ನೇಹಿತರು ಎ ಇಂಟು ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಅಂತಲೂ ಮಾಡ್ತಾರೆ, ಅದು ಇಲ್ಲಿ ತನಕ ಮಾತ್ರ ಬರ್ತಾರೆ. ನಂತರ ಇಲ್ಲಿ ಒಬ್ಬ ಗೈರಾಗಿದ್ದಂತಂದ್ರೆ ಆ ಸೂತ್ರ ಇಲ್ಲಿ ಅನ್ವಯ ಆಗಲ್ಲ. ಇಲ್ಲಿ ಏನ್ ಮಾಡ್ಬೇಕು ನೋಡ್ರಿ, ಎ ಅಂತಕ್ಕಂಥ ವ್ಯಕ್ತಿ ಒಂದಿನದಲ್ಲಿ 5 ಕೆಲಸ, ಬಿ ಅಂತಕ್ಕಂಥ ವ್ಯಕ್ತಿ ಒಂದಿನದಲ್ಲಿ 4 ಕೆಲಸ ಮಾಡ್ತಾರೆ, ಒಟ್ಟು ಇಬ್ರು ಸೇರಿ 9 ಕೆಲಸ ಮಾಡ್ತಾರೆ. ಏನಂತ ಹೇಳಿದರೆ ಇವರಿಬ್ರು ಕುಡ್ಕೊಂಡು ಎಷ್ಟು ದಿನದಲ್ಲಿ ಎಷ್ಟು ದಿನ ಕಂಟಿನ್ಯೂ ಇರ್ತಾರೆ, ಬಿ ಎಂಬ 5 ದಿನಗಳ ನಂತರ ಗೈರಾದ್ರೆ ಅಂದ್ರೆ 5 ದಿನಗಳವರೆಗೆ ನಿರಂತರವಾಗಿ ಇಬ್ಬರು ಕೂಡ್ಕೊಂಡು ಕೆಲಸ ಮಾಡಿದರೆ ಒಂದು ದಿನಕ್ಕೆ 9 ಕೆಲಸ, 5 ದಿನಕ್ಕೆ ಎಷ್ಟು ಕೆಲಸ ಆತವ? ಇಬ್ರು ಕೂಡ ಕೆಲಸ ಮಾಡಿದಲ್ಲ 5 ದಿನಕ್ಕೆ ಎಷ್ಟು ಆತವ? ಹಾಗಾದ್ರೆ 5 ಗುಣಾಕಾರ ಮಾಡಿಬಿಡ್ತೀನಿ, 45 ಕೆಲಸ ಮಾಡಿದ್ರು ಇಬ್ರು ಕೂಡಿಕೊಂಡು ಕೆಲಸ ಮಾಡಿದ್ರು. ಈ 45 ಕೆಲಸ ಆದ್ಮೇಲೆ ಬಿ ಅಂತಕ್ಕಂಥ ವ್ಯಕ್ತಿ ಗೈರಾಗಿಬಿಡ್ತಾನೆ, ಕೆಲಸದಿಂದ ಬಿಟ್ಟು ಬಿಡ್ತಾನೆ. ಉಳಿದಿರ್ತಕ್ಕಂಥ ಕೆಲಸವನ್ನ ಎ ಒಬ್ಬನೇ ಮಾಡಿ ಮುಗಿಸ್ತಾನೆ. ಹಾಗಾದ್ರೆ ಉಳಿದಿರ್ತಕ್ಕಂಥ ಕೆಲಸಗಳೆಷ್ಟು? ಕೆಲಸ ಮಾಡಿದ್ದು 45, ಒಟ್ಟು ಕೆಲಸಗಳೆಷ್ಟು? 100. 100ರಲ್ಲಿ 45 ಹೋದ್ರೆ ಎಷ್ಟು ಕೆಲಸಗಳು ಉಳಿತವೆ? ಇನ್ನು 55 ಕೆಲಸಗಳು ಉಳಿತವೆ. ಈ 55 ಕೆಲಸವನ್ನ ಎ ಅಂತಕ್ಕಂಥ ವ್ಯಕ್ತಿ ಮಾಡ್ತಾನೆ. ಎ ಅಂತಕ್ಕಂಥ ವ್ಯಕ್ತಿ ಒಂದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾನೆ? 5 ಕೆಲಸ ಮಾಡ್ತಾನೆ. ಹಾಗಾದ್ರೆ 55 ಕೆಲಸ ಮಾಡಕ್ಕೆ ಎಷ್ಟು ದಿನ ತೆಗೆದುಕೊಳ್ತಾನೆ? ಡಿವೈಡೆಡ್ ಬೈ 5, 5 ಒಂದಲೇ 11 ದಿನ ತೆಗೆದುಕೊಳ್ತಾನೆ. ಈಸಿ ಇದೆಲ್ಲ. ಉಳಿದಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ಲಿಕ್ಕೆ ಎಷ್ಟು ದಿನ ಟೈಮ್ ತಗೊಳ್ತಾನೆ? 11 ದಿನ ತೆಗೆದುಕೊಳ್ತಾನೆ ಅಂತ ಅರ್ಥ. ತುಂಬಾ ಈಸಿ ಆಗಿರತಕ್ಕಂಥ ಕ್ವಶನ್ ಇದು. ಗೊತ್ತಾಯ್ತು ಸ್ನೇಹಿತರೆ? ಇಲ್ಲಿ ಏನ್ ಮಾಡ್ಬೇಕು? ಫಸ್ಟ್ ಎ ಅಂತಕ್ಕಂಥ ವ್ಯಕ್ತಿ 20 ದಿನ, ಬಿ ಅಂತಕ್ಕಂಥ ವ್ಯಕ್ತಿ 25 ದಿನ. ಅವಾಗ ನಾ ಟೋಟಲ್ ವರ್ಕ್ಸ್ ಅನ್ನ ಕಂಡುಕೊಂಡು, ಟೋಟಲ್ ವರ್ಕ್ಸ್ ಅಂದ್ರೆ 20 ಮತ್ತು 25 ಲಾಸ, ಅಂದ್ರೆ 100 ಕೆಲಸಗಳಾದವು. 100 ಕೆಲಸಗಳಾದ್ಮೇಲೆ ಒಂದು ದಿನದ ಕೆಲಸವನ್ನ ಕಂಡುಹಿಡ್ಕೊಳ್ಬೇಕು. 25 ಲೇ 100 ಆಗ್ರೆ ಒಂದ್ ದಿನಕ್ಕೆ 5 ಕೆಲಸ ಮಾಡ್ತಾನೆ, 25 4 ಲೇ 100 ಅಂದ್ರೆ ಒಂದು ದಿನಕ್ಕೆ 4 ಕೆಲಸ ಮಾಡ್ತಾನೆ. ಹಾಗಾದ್ರೆ ಇಬ್ರು ಕೂಡ ಒಂದಿದ್ಮೇಲೆ 9 ಕೆಲಸ ಮಾಡ್ತಾರೆ, ಅವರಿಬ್ರು 5 ದಿನಗಳವರೆಗೆ ಕಂಟಿನ್ಯೂ ಆಗಿ ಮಾಡ್ತಾರೆ. ಹಾಗೆ 45 ಕೆಲಸ ಮಾಡಿ ಮುಗಿಸಿಬಿಟ್ಟಿದ್ದಾರೆ. ಉಳಿದತಕ್ಕಂಥ ಕೆಲಸಗಳಷ್ಟು 55 ಕೆಲಸ ಉಳಿತೇವೆ. ಆ 55 ಕೆಲಸ ಎ ಅಂತಕ್ಕಂಥ ವ್ಯಕ್ತಿ ಒಂದ್ ದಿನಕ್ಕೆ 5 ಕೆಲಸ ಮಾಡಿದ್ರೆ 55 ಕೆಲಸ ಮಾಡ್ಲಿಕ್ಕೆ 11 ದಿನ ತೆಗೆದುಕೊಳ್ತಾನೆ. ಹಾಗಾದ್ರೆ ಆಯ್ಕೆಯಲ್ಲಿ 11 ದಿನ ಇದೆ ನೋಡಿ ಸ್ನೇಹಿತರೆ, ಎಸ್ ಆಯ್ಕೆ ಡಿ ಇದೆಲ್ಲ 11 ದಿನ ಸರಿಯಾದ ಉತ್ತರ ಆಗುತ್ತೆ. ಗೊತ್ತಾಯ್ತು? ಎಸ್. ನೆಕ್ಸ್ಟ್ ಕ್ವಶನ್ 2. ಇಬ್ಬರು ರೇಸರ್ಗಳು ಕ್ರಮವಾಗಿ ನಿಮಿಷಕ್ಕೆ 10 ಮೀಟರ್ ಮತ್ತು ನಿಮಿಷಕ್ಕೆ 120 ಮೀಟರ್ ವೇಗದಲ್ಲಿ ಚಲಿಸುತ್ತಿದ್ದಾರೆ. ಎರಡನೇ ರೇಸರ್ ರೇಸ್ ಪೂರ್ಣಗೊಳಿಸಲು ಮೊದಲನೇ ರೇಸರ್ಗಿಂತ 10 ನಿಮಿಷ ಕಡಿಮೆ ಅವಧಿ ತೆಗೆದುಕೊಂಡರೆ ರೇಸ್ನ ಪೂರ್ಣ ದೂರ ಎಷ್ಟು ಅಂತ ಕೇಳಿದರೆ, ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ದೂರ ಇದೆ. ಇಲ್ಲಿಂದ ಇಲ್ಲಿ ತನಕಿದೆ. ಎ ಅಂತಕ್ಕಂಥ ವ್ಯಕ್ತಿ 100 ಮೀಟರ್ ಅಲ್ಲಿ ಹೋಗ್ತಾನೆ, 100 ಒಂದು ನಿಮಿಷಕ್ಕೆ 100 ಮೀಟರ್ ಹೋಗ್ತಾನೆ ಒಂದು ನಿಮಿಷಕ್ಕೆ. ಬಿ ಅಂತಕ್ಕಂಥ ವ್ಯಕ್ತಿ 120 ಮೀಟರ್ ಹೋಗ್ತಾನೆ 100 ನಿಮಿಷಕ್ಕೆ, ಅಲ್ಲ ಒಂದು ನಿಮಿಷಕ್ಕೆ. 120, ಇವನು 100 ಮೀಟರ್. ಈಗ ಯಾವ ವ್ಯಕ್ತಿ ಬೇಗ ಮುಟ್ತಾನೆ? 120 ಮೀಟರ್ ಹೋಗ್ತಕ್ಕಂಥ ವ್ಯಕ್ತಿ ಬೇಗ ಮುಟ್ತಾನೆ. ಎಷ್ಟು ಬೇಗ ಮುಟ್ತಾನೆ? ಇವನು ಮುಟ್ಟುವುದಕ್ಕಿಂತ 10 ನಿಮಿಷ ಬೇಗ ಮುಟ್ತಾನೆ. ಹಾಗಾದ್ರೆ ಇವನ್ ಕಾಲ ಎಷ್ಟು ಗೊತ್ತಿಲ್ಲ ನಮಗೆ, ಎಕ್ಸ್ ಅಂತ ತೆಗೆದುಕೊಂಡ್ಬಿಟ್ಕೊಳ್ರಿ. ಎಕ್ಸ್ ಅಂತಂದ್ರೆ ಇವನ್ ಏನ್ ಮಾಡ್ತಾನೆ, ಈ ಎಕ್ಸ್ ಅಲ್ಲ 10 ನಿಮಿಷ ಕಡಿಮೆ ಮಾಡ್ತಾನೆ ಅಂದ್ರೆ ಎಕ್ಸ್ -10 ಅಂತ ಅನ್ಕೊಳ್ಬೇಕು. ನಾವಿಲ್ಲಿ ಕಾಲ, ನಾವು ಕಾಲವನ್ನ ಕಂಡುಹಿಡ್ಕೊಳ್ಬೇಕು ಫಸ್ಟ್. ಇವನು 100 ಮೀಟರ್ ನೋಡ್ರಿ, ಈಸಿ ಒಂದು ಮೆಥಡ್ ಅಲ್ಲಿ ನಂದೇ ಆಗಿರ್ತಕ್ಕಂಥ ಮೆಥಡ್ ಅಂತ ಅನ್ಕೊಳ್ಳಿದ. ಇವನು 100 ಮೀಟರ್ ಅಲ್ಲಿ 1 ನಿಮಿಷದಲ್ಲಿ 100 ಮೀಟರ್ ಹೋಗ್ತಾನೆ, 1 ನಿಮಿಷದಲ್ಲಿ 120 ಮೀಟರ್ ಹೋಗ್ತಾನೆ. ಇವನ್ ನಿರ್ದಿಷ್ಟವಾಗಿರ್ತಕ್ಕಂಥ ದೂರ ತಲುಪಬೇಕಾದ್ರೆ ಇವನು ಮುಟ್ಟತಕ್ಕಂಥ ಅವಧಿಯಲ್ಲಿ 10 ನಿಮಿಷ ಬೇಗ ಮುಟ್ತಾನೆ. ಇವನು ಮುಟ್ಟತಕ್ಕಂಥದ್ದು ಎಕ್ಸ್ ನಿಮಿಷ ಗೊತ್ತಿಲ್ಲ, ಇವನು ಮುಟ್ಟತಕ್ಕಂಥದ್ದು ಎಕ್ಸ್ -10 ಅಂದ್ರೆ ಇವನ ನಿಮಿಷದಲ್ಲಿ 10 ನಿಮಿಷ ಬೇಗ ಮುಟ್ಟಿದ್ರೆ -10. ಹಾಗಾದ್ರೆ ದೂರವನ್ನ ಕಂಡುಹಿಡ್ಕೊಳ್ಬಹುದಲ್ಲ. ಈಗ ದೂರ ಈಸ್ ಈಕ್ವಲ್ ಟು ಫಾರ್ಮುಲಾ ಏನಿದೆ, ದೂರ ಈಸ್ ಈಕ್ವಲ್ ಟು ವೇಗ ಇಂಟು ಕಾಲ, ವೇಗ ಇಂಟು ಕಾಲ. ಇದನ್ನು ನಾನು ಕ್ಲಿಯರ್ ಆಗಿ ಹೇಳಿದ್ರೆ ಸ್ನೇಹಿತರೆ, ಈ ಒಂದು ಸೂತ್ರದ ಬಗ್ಗೆ ನಾನು ಟೈಮ್ ಅಂಡ್ ಡಿಸ್ಟೆನ್ಸ್ ಅಲ್ಲಿ ಯಾವ ತರನಾಗಿ ಕಂಡುಹಿಡ್ಕೊಳ್ಬೇಕು. ನಿಮಗೆ ವಾಯ್ ಅಂತಕ್ಕಂಥದ್ದು ಒಂದು ಆಕೃತಿಯಲ್ಲಿ DTS ಅಂತ ಹೇಳಿದ್ದೀನಿ. DTS ಅಂತಂದ್ರೆ ಸ್ಪೀಡ್ ಕೇಳಿದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತ ಅನ್ಕೊಳ್ಬೇಕು. ಸ್ಪೀಡ್ ಕೇಳಿದ್ರೆ ಅಂದ್ರೆ ಸ್ಪೀಡ್ ಅನ್ನ ಕಂಡುಹಿಡ್ಕೊಳ್ಬೇಕಾದ್ರೆ ಡಿಸ್ಟೆನ್ಸ್ ಇದು ಡಿವೈಡೆಡ್ ಬೈ ಅನ್ಕೊಳ್ಬೇಕು, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತ. ಒಂದ್ ಟೈಮ್ ಅನ್ನ ಕಂಡುಹಿಡಿದ್ರೆ ಅಂತ ಕೇಳಿದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಅಂತ ಅನ್ಕೊಳ್ಬೇಕು, ಇದು ಡಿವೈಡೆಡ್ ಬೈ ಇದ್ದಂಗೆ. ಒಂದ್ ವೇಳೆ ಡಿಸ್ಟೆನ್ಸ್ ಕೇಳಿದ್ರೆ ಟೈಮು ಮತ್ತು ಸ್ಪೀಡ್ ಅನ್ನ ಗುಣಾಕಾರ ಮಾಡಬೇಕು, ಇದು ಒಂದು ಚೇಂಜ್ ಅಷ್ಟೇ.
ಈಸಿಯಾಗಿ ನೆನ್ಪಿಟ್ಕೊಳ್ಬಹುದು. ಈಗ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ವೇಗ ಇಂಟು ಕಾಲ. ದೂರ ಮಾತ್ರ ಯಾವಾಗ್ಲೂ ಸೇಮ್ ಇರುತ್ತೆ. ಇಲ್ಲಿ ಇವರಿಬ್ರದ್ದು ವ್ಯಕ್ತಿ ಏನಂತ ದೂರ ಸೇಮ್ ಇರುತ್ತೆ. ಇಲ್ಲಿ ನೋಡ್ರಿ ನಿಮ್ಗೆ ಈಸಿಯಾಗಿ, ಒಬ್ಬ ವ್ಯಕ್ತಿ ಎಷ್ಟು ಹೋಗ್ತಾನಂತೆ, ಒಂದು ನಿಮಿಷಕ್ಕೆ 100 ಮೀಟರ್ ಹೋಗ್ತಾನೆ, 100 ಮೀಟರ್ ಹೋಗ್ತಾನಂತೆ ಕಾಲು. ವೇಗ ಎಷ್ಟು? 100 ಮೀಟರ್ ಇಂಟು ಕಾಲ ಗೊತ್ತಿಲ್ಲ ನಮಗೆ, ಇವಂದೆಷ್ಟು ಎರಡು ಕಡೆ ಇಚ್ಕೊಳ್ತೀನಿ ನೋಡ್ರಿ. ಒಬ್ಬನು 100 ಮೀಟರ್ ಹೋಗ್ತಾನಂತೆ, ಇನ್ನೊಬ್ಬ 120 ಮೀಟರ್ ಹೋಗ್ತಾನೆ. ಆಯ್ತಾ ವೇಗ. ಇವನ್ ನಿಮಿಷಕ್ಕೆ 100 ಮೀಟರ್. ನಾವು ನಿಮಿಷ ಮತ್ತು ಯಾವುದರಲ್ಲಿ ಇದೆ ಇದು? ನಿಮಿಷ ಮತ್ತು ಮೀಟರ್ ಅಲ್ಲಿ ಇದೆ. ಹೌದಾ? ನಾ ಸಿಗ್ತಕ್ಕಂತ ಉತ್ತರ ಇವೆರಡೇ ಮೂಲ ಮಾನಗಳಲ್ಲಿ ಸಿಗ್ತಾರೆ ನಿಮಗೆ, ಸೆಕೆಂಡ್ಸ್ ಇಲ್ಲ, ಅವರ್ಸ್ ಇಲ್ಲ. 120 ಮೀಟರ್ ನಿಮಿಷಕ್ಕೆ ಹೋಗ್ತಾನೆ, 100 ಮೀಟರ್ ನಿಮಿಷಕ್ಕೆ ಹೋಗ್ತಾನೆ. ಇವನು ತೆಗೆದುಕೊಳ್ತಕ್ಕಂತ ಕಾಲ ಗೊತ್ತಿಲ್ಲ, ನಾವು ಎಕ್ಸ್ ಅಂತ ತೆಗೆದುಕೊಳ್ತೀವಿ. ಇವನು ಈ ವ್ಯಕ್ತಿಯ ಹೋಗ್ತಕ್ಕಂತ ತೆಗೆದುಕೊಳ್ತಕ್ಕಂತ ಕಾಲದಲ್ಲಿ 10 ನಿಮಿಷ ಕಡಿಮೆ ತೆಗೆದುಕೊಳ್ತಾನಂತ ಇವನು, ಯಾಕಂದ್ರೆ ಬೇಗ ಬೇಗ ಹೋಗ್ತಾ ಇದ್ದಾನೆ. ಹಾಗಾದ್ರೆ x-10 ಗೊತ್ತಾಯ್ತು. ಇದನ್ನ ಹೆಂಗ್ ಹಚ್ಕೊಂತೀವಿ? ಈಸಿಯಾಗಿ ಹಚ್ಕೊಳ್ಬೇಕು. ಇವಾಗ ಮಾಡ್ಬೋದಲ್ಲ ನಮ್ಗೆ. ಇವರು ಏನಿದು? ವೇಗ ಇಂಟು ಕಾಲ. ವೇಗ ಇಂಟು ಕಾಲ, ಇದನ್ನ ನಾವು ಇದನ್ನ ಬ್ರಾಕೆಟ್ ಅಲ್ಲಿ ಹಾಕ್ತೀನಿ. ವೇಗ ಇಂಟು ಕಾಲ. ಇವರಿಬ್ರು ದೂರ ಯಾವಾಗಲೂ ಈಕ್ವಲ್ ಆಗಿರುತ್ತೆ. ಇಬ್ರು ಒಂದೇ ದೂರದಲ್ಲಿ ಹೋಗ್ತಾ ಇದಾರೆ, ಒಂದೇ ಡಿಸ್ಟೆನ್ಸ್, ನಿರ್ದಿಷ್ಟವಾಗಿರ್ತಕ್ಕಂಥ ದೂರನೇ ಹೋಗ್ತಾರೆ. ಇವಾಗ ನೋಡ್ರಿ, 120 x 120 x ಆಯ್ತಾ. ಇಲ್ಲಿ ಮೈನಸ್ 120 x 10 1200 ಇಸ್ ಈಕ್ವಲ್ ಟು 100 x 100 x. ಈಗ ಈ 100 x ಒಳಗಡೆ ಬರಬೇಕು, ಯಾಕಂದ್ರೆ x ಇದ್ಕೊಂಡು ಒಂದ್ ಕಡೆ ಹೆಚ್ಕೊಳ್ಳಮ್ಮ. 120 x ಮೈನಸ್ ಈ 100 ಇದ್ದು ಈ ಕಡೆ ಬಂದು ಪ್ಲಸ್ ಇದ್ದು ಮೈನಸ್ ಆಗುತ್ತೆ, ಮೈನಸ್ 100 x ಆಗುತ್ತೆ. ಇಸ್ ಈಕ್ವಲ್ ಟು ಇಲ್ಲಿ ಮೈನಸ್ 100 1200 ಇದೆಲ್ಲ, ಇಸ್ ಈಕ್ವಲ್ ಟು ಈ ಕಡೆ ಬಂದ್ರೆ ಪ್ಲಸ್ ಹಚ್ಕೊಳ್ಳೋದು ಬಿಟ್ರು ಪ್ಲಸ್ ಇದ್ದಂಗೆ 1200 ಆಗುತ್ತೆ. ಇವಾಗ ಇಲ್ಲಿ ಎಕ್ಸ್ ಇದೆ ನೋಡ್ರಿ, 120 x ಅಲ್ಲಿ 100 x ಅನ್ನ ಮೈನಸ್ ಮಾಡಿದ್ರೆ ಉಳಿದಿರ್ತಕ್ಕಂಥದ್ದು 20 x ನಮಗೆ. ಇಸ್ ಈಕ್ವಲ್ ಟು 1200. ನಮಗೆ ಬೇಕಾದ ಎಕ್ಸ್ ವ್ಯಾಲ್ಯೂ ಅಲ್ಲ, ಎಕ್ಸ್ ವ್ಯಾಲ್ಯೂ ಈಕ್ವಲ್ ಟು ಎಕ್ಸ್ ವ್ಯಾಲ್ಯೂ. ನಾ ಎಕ್ಸ್ ಅಂತಕ್ಕಂಥದ್ದು ಕಾಲ ನೋಡ್ರಿ, ಕಾಲ ತೆಗೆದುಕೊಳ್ತಕ್ಕಂಥ ಕಾಲ ನಮಗೆ. ಎಕ್ಸ್ ಈಕ್ವಲ್ ಟು 1200 ಡಿವೈಡೆಡ್ ಬೈ ಇಲ್ಲಿ 20 ಮತ್ತು ಎಕ್ಸ್ ಗುಣಾಕಾರ ಇರ್ತದೆ, ಈ ಕಡೆ ಬಂದ್ರೆ ಭಾಗಾಕಾರ ಆಗುತ್ತೆ, ಅದು 20 ನೋಡ್ರಿ. ಅದು ಒಂದು ತಿಳ್ಕೊಳ್ಬೇಕು. ವಿಸ್ಕೊಂಡು ಹಾಕೋದ್ರೆ ಯಾವ ಸಂಖ್ಯೆಗಳು ಏನಾಗ್ತವೆ, ಯಾವ ಚಿಹ್ನೆಗಳು ಏನೋ ಅದು ತಿಳ್ಕೊಳ್ಬೇಕು. ಈ ಜೀರೋ ಕ್ಯಾನ್ಸಲ್, ಈ ಜೀರೋ ಕ್ಯಾನ್ಸಲ್, 2 1 2 60 ಎಕ್ಸ್ ಈಕ್ವಲ್ ಟು 60 ಕಾಲದಲ್ಲಿಲ್ಲ, ಇದು ನಿಮಿಷದಲ್ಲಿ ನಾವು ಕಂಡಿಡ್ತಕ್ಕಂಥದ್ದು. ಹಾಗಾದ್ರೆ 60 ನಿಮಿಷ ಆಯ್ತಾ? 60 ನಿಮಿಷನ ಗೊತ್ತಾಯ್ತು. ಇಷ್ಟು ಟೈಮ್ ಎಕ್ಸ್ ಈಕ್ವಲ್ ಟು 60 ನಿಮಿಷ. ಹಾಗಾದ್ರೆ ಎಕ್ಸ್ ಈಕ್ವಲ್ ಟು ಏನ್ ಬಂತಿಲ್ಲ, ಎಕ್ಸ್ ಈಕ್ವಲ್ ಟು 60 ಬಂತು. ಎಕ್ಸ್ ಈಕ್ವಲ್ ಟು 60 ನಿಮಿಷಗಳು ಬಂದು. ಹಾಗಾದ್ರೆ 1 ನಿಮಿಷಕ್ಕೆ 100 ಮೀಟರ್ ಹೋಗ್ತಾನೆ. ಹಾಗಾದ್ರೆ 60 ನಿಮಿಷಕ್ಕೆ ಎಷ್ಟು ಮೀಟರ್ ಹೋಗ್ತಾನೆ? ದೂರ ಗೊತ್ತಾಗ್ಬಿಡ್ತಲ್ಲ ನಿಮಗೆ. ಇಲ್ಲಿ 1 ನಿಮಿಷಕ್ಕೆ ಈ ಕಡೆ ಹಚ್ಕೊಳ್ತೀನಿ, 1 ನಿಮಿಷಕ್ಕೆ 100 ಮೀಟರ್ ಹೋಗ್ತಾನೆ. ಹಾಗಾದ್ರೆ 60 ನಿಮಿಷಕ್ಕೆ ಎಷ್ಟು ದೂರ ಹೋಗ್ತಾನೆ? 60 x 100 ಹೌದಾ? 60 x 100 1 ನಿಮಿಷಕ್ಕೆ 60 ಮೀಟರ್. ಹಾಗಾದ್ರೆ 1 ನಿಮಿಷಕ್ಕೆ 100 ಮೀಟರ್, 60 ನಿಮಿಷ ಹೋಗ್ತಾ ಇದ್ದಾನೆ, 60 ನಿಮಿಷ ಹೋಗ್ತಾ ಇದ್ದಾನೆ. ಹಾಗಾದ್ರೆ ಎಷ್ಟಾಗುತ್ತೆ? 60 x 100 6000 ಮೀಟರ್ ಹೋಗ್ತಾನೆ ಆ ವ್ಯಕ್ತಿ. ಎಷ್ಟು ಹೋದ್ರೆ? 6000 ಮೀಟರ್ ಹೋಗ್ತಾನೆ. ಹಾಗಾದ್ರೆ 6000 ಮೀಟರ್ ಆಯ್ಕೆಯಲ್ಲಿ ಇಲ್ಲ, ಕಿಲೋಮೀಟರ್ ಇದೆ. ಹಾಗಾದ್ರೆ ಕಿಲೋಮೀಟರ್ ಮಾಡ್ಕೊಳ್ಬೇಕಾದ್ರೆ ಏನ್ ಮಾಡಬೇಕು? ಮೀಟರ್ ಇದ್ದದನ್ನ ಕಿಲೋಮೀಟರ್ಗೆ ಮಾಡ್ಕೊಳ್ಬೇಕಾದ್ರೆ 1000 ಡಿವೈಡ್ ಮಾಡಬೇಕು. 1000 ಯಾಕೆ ಡಿವೈಡ್ ಮಾಡಬೇಕು? 1 ಕಿಲೋಮೀಟರ್ಗೆ 1000 ಮೀಟರ್ಗಳು. ಅದಕ್ಕಾಗಿ 1000 ಡಿವೈಡ್ ಮಾಡಿದಾಗ ಈ 3 0 ಕ್ಯಾನ್ಸಲ್, ಈ 3 0 ಕ್ಯಾನ್ಸಲ್, ಉಳಿದಿರ್ತಕ್ಕಂಥದ್ದು 6 ಕಿಲೋಮೀಟರ್. ಸರಿ, 6 ಕಿಲೋಮೀಟರ್ ಸರಿಯಾದ ಉತ್ತರ. ಎಕ್ಸ್ ವ್ಯಾಲ್ಯೂ ಅನ್ನ ನಾವು ಇದಕ್ಕೆ ಹಾಕೊಂಡ್ರು ಅಷ್ಟೇ ಬರ್ತತಿ, ಅಥವಾ ಈ ಅಷ್ಟಕ್ಕೆ ಹಾಕೊಂಡ್ರು ಅಷ್ಟೇ ಬರುತ್ತೆ ನಮಗೆ. ಎಕ್ಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 60 ಮೀಟರ್ ಅಂತ ಬರುತ್ತೆ. ಇದು ನಾವು ಇಲ್ಲಿ ಹಾಕೊಂಡ್ರೆ 6000 ಅಂತ ಬರುತ್ತೆ, ಇಲ್ಲಿ ಹಾಕೊಂಡ್ರು ಕೂಡ 6000 ಅಂತ ಬರುತ್ತೆ. ಆಗ 6000 ಮೀಟರ್ ಇದನ್ನ ಕಿಲೋಮೀಟರ್ ಪರ್ ಅವರ್ಗೆ ನಾವು ಈಸಿಯಾಗಿ ನಾವು 1000 ಡಿವೈಡ್ ಮಾಡೋ ಮುಖಾಂತರ ನಾವು ಕಂಡುಹಿಡ್ಕೊಳ್ಬಹುದು. ಗೊತ್ತಾಯ್ತು ಸ್ನೇಹಿತರೆ? ಎಸ್. ನೆಕ್ಸ್ಟ್ ಕ್ವಶನ್ 3. 10 ಜನವರಿ 2020 ಫ್ರೈಡೆ ಆದರೆ 15 ಡಿಸೆಂಬರ್ 2020 ವೆಡ್ನೆಸ್ಡೇ ಅಲ್ವಾ ಸರ್, ಪ್ಲೀಸ್ ರಿಪ್ಲೈ ಮಾಡಿ ಅಂತ ಕೇಳಿದ್ದಾರೆ. ಅಂದ್ರೆ 10 ಜನವರಿ 2020 ಶುಕ್ರವಾರವಾದರೆ 15 ಡಿಸೆಂಬರ್ 2020 ವೆನ್ಸ್ಡೇ ಬುಧವಾರ ಅಂತ ಕೇಳಿದ್ದಾರೆ. ಬುಧವಾರ ಆಗುತ್ತಲ್ಲ ಸರ್ ಅಂತ ಹೇಳಿದ್ದಾರೆ, ಅದಕ್ಕೆ ರಿಪ್ಲೈ ಮಾಡ್ರಿ ಅಂತ ಹೇಳಿದ್ದಾರೆ. ಇದೇ ಕ್ವಶನ್ ಅನ್ನ ನಾನು ಕ್ಯಾಲೆಂಡರ್ ಪಾರ್ಟ್ 2 ಹೇಳಿದೀನಿ. ಅದು ಮಂತ್ ಚೇಂಜ್, ಡೇಟ್ ಚೇಂಜ್, ಮಂತ್ ಚೇಂಜ್, ಇಯರ್ ಸೇಮ್ ಇರ್ತಕ್ಕಂತ ಪ್ರಾಬ್ಲಮ್ 2 ಪಾರ್ಟ್ 2 ಹೇಳಿದ್ದೀನಿ. ಕ್ಯಾಲೆಂಡರ್ ಸಮಸ್ಯೆ ಇದೇ ಕ್ವಶನ್ ಹೇಳಿದೀನಿ, ಬಟ್ ಅವ್ರಿಗೆ ಎಲ್ಲಿ ಕ್ಯಾಲ್ಕುಲೇಷನ್ ತಪ್ಪಾಗಿದೆ ಗೊತ್ತಿಲ್ಲ.
ಇಂತ ಸಮಸ್ಯೆಗಳು ಬಂದಾಗ ಏನ್ ಮಾಡಬೇಕು? ಈಸಿಯಾಗಿ ನಾವು ಇಯರ್ ಸೇಮ್ ಇತ್ತು ಅಂತಂದ್ರೆ ಡೇಟ್ ಮತ್ತು ಮಂತ್ ಬೇರೆ ಬೇರೆ ಇದ್ದು ಇಯರ್ ಒಂದೇ ಇರತಕ್ಕಂತ ಸಮಸ್ಯೆಗಳು ಬಂದಾಗ ದಿನಗಳನ್ನ ಕೂಡಿಸಿಕೊಂಡು ಏಳರಿಂದ ಡಿವೈಡ್ ಮಾಡಿ ಉಳಿದಿರ್ತಕ್ಕಂಥ ಶೇಷದ ಆಧಾರದ ಮೇಲೆ ನಾವು ದಿನಗಳನ್ನ ಹಚ್ಕೊಂಡ್ಬಿಡ್ಬೇಕು. ತುಂಬಾ ಈಸಿ. ಇಲ್ಲೇ ನಂತರ ಜನವರಿಯಿಂದ ಡಿಸೆಂಬರ್ಗೆ ಇದ್ರೆ ಶೇಷನ ಇದಕ್ಕೂ ಕೂಡಿಸಬೇಕು. ಒಂದು ಡಿಸೆಂಬರ್ ಇಂದ ಯಾವ್ದ ಜೂನ್ ಅಥವಾ ಜನವರಿನ ಯಾವ್ದಾದ್ರು ಕೇಳಿದ್ರೆ ಮೈನಸ್ ಮಾಡಬೇಕು. ಇಲ್ಲಿ ಮುಂದೆ ಕೇಳಿದ್ರೆ ಉಳಿದಿರ್ತಕ್ಕಂಥ ಶೇಷಕ್ಕೆ ನಾವು ಕೂಡಿಸಬೇಕು. ತುಂಬಾ ಈಸಿಯಾಗಿ ಮಾಡಬಹುದು ನೋಡಿ ಸ್ನೇಹಿತರೆ. ಯಾವ ತರನಾಗಿ ಇಲ್ಲೇ ಜನವರಿ ಹತ್ತಿದೆ, ಹಾಗಾದ್ರೆ ಉಳಿದಿರ್ತಕ್ಕಂಥ ದಿನಗಳು ಎಷ್ಟು ಜನವರಿಯಲ್ಲಿ? ಜನವರಿಯಲ್ಲಿ ಒಟ್ಟು 31 ದಿನಗಳು. 31 ದಿನಗಳಲ್ಲಿ 10 ದಿನ ಹೋಗ್ಬಿಟ್ಟಿದ್ದಾವೆ, ಉಳಿದಿರ್ತಕ್ಕಂಥ ದಿನಗಳು 21. ಈ 21 7 ಡಿವೈಡ್ ಮಾಡಿದ್ರೆ ಶೇಷ ಎಷ್ಟು ಉಳಿಯುತ್ತೆ? 7/1 7/3 21 ಶೇಷ ಎಷ್ಟು ಉಳಿಯೋದಿಲ್ಲ? ಹಾಗಾದ್ರೆ 0. ಆಯ್ತಾ? ಜನವರಿ ಮುಗಿತಾ? ಎಸ್ ಜನವರಿ. ನೆಕ್ಸ್ಟ್ ಫೆಬ್ರವರಿ 1. ಯಾಕೆ 1? ಇದು ಲೀಪ್ ಇಯರ್. ಲೀಪ್ ಇಯರ್ ಅಲ್ಲಿ 29 ದಿನಗಳು. 7 ಡಿವೈಡ್ ಮಾಡಿದಾಗ 7/1 7/4 28 1 ಉಳಿತೆ, ಆ 1 ಇಲ್ಲೇ ಚೆನ್ನ. ಯಾಕಂದ್ರೆ 7 ಡಿವೈಡ್ ಮಾಡಿಬಿಟ್ರೆ ನಿಮ್ಗೆ ಈಸಿ ಆಗುತ್ತೆ ನಿಮ್ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ. ನೆಕ್ಸ್ಟ್ ಏನ್ ಹಚ್ಕೊಳ್ಬೇಕು? 3 2 3 2 3 2 3 2 ಏನಿದಿಷ್ಟು ಈಸಿಯಾಗಿ ಹಚ್ಕೊಂಡೆಲ್ಲ, ಇಷ್ಟು ಈಸಿಯಾಗಿನೆ ನಾನು ಪಾಠದಲ್ಲಿ ಹೇಳಿದೀನಿ. ಏನದು 3 2 3 2? ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಇವೆರಡು ದಿನಗಳು 31 ದಿನಗಳು ಇರುತ್ತವೆ. ಜುಲೈ ಮತ್ತು ಆಗಸ್ಟ್ ಅದಕ್ಕೆ 3 3. ಆಮೇಲೆ 2 ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್. ಡಿಸೆಂಬರ್ ಹಚ್ಕೊಂಡಿಲ್ಲ. ಡಿಸೆಂಬರ್ ಯಾಕೆ ಹಚ್ಕೊಂಡಿಲ್ಲ? ಡಿಸೆಂಬರ್ 15 ದಿನಗಳು ಅಂತ ಕೇಳಿದ್ದಾರೆ. 15 7 ಡಿವೈಡ್ ಮಾಡಿದ ಶೇಷ ಎಷ್ಟು ಉಳಿಯುತ್ತೆ? 1 ಉಳಿಯುತ್ತೆ. ಆ 1 ಹಚ್ಕೊಂಡಿದ್ದೀನಿ. ಎಲ್ಲವುಗಳನ್ನ ಆ ದಿನಗಳನ್ನ 7 ಡಿವೈಡ್ ಮಾಡಿ ಬಂದ ಮೇಲೆ ಉಳಿದಿರ್ತಕ್ಕಂಥ ಶೇಷನ ಹಚ್ಕೊಂಡಿ ನಾನು ಅಷ್ಟೇ. ಈ 3 31 ದಿನಗಳು ಇರತಕ್ಕಂಥ ತಿಂಗಳುಗಳನ್ನ ನಾವು 7 ಡಿವೈಡ್ ಮಾಡಿ ಎಷ್ಟು ಉಳಿಯುತ್ತೆ? 7/1 7/4 28 3 ಶೇಷ ಉಳಿತ. ಆ 3 ಹಚ್ಕೊಂಡಿದ್ದೀನಿ ಎಲ್ಲ ಕಡೆ. 31 ದಿನ ಬರ್ತಕ್ಕಂಥ ತಿಂಗಳುಗಳು, 30 ದಿನ ಬರ್ತಕ್ಕಂಥವಾಗಿ ನಾನು 2 ಅಂತ ಹಚ್ಕೊಂಡಿನಿ. 30 7 ಡಿವೈಡ್ ಮಾಡಿ 7/1 7/4 28 30ರಲ್ಲಿ 28 ಅಂದ್ರೆ 2 ದಿನಗಳು ಉಳಿತವು. ಆ ತರನಾಗಿ ಹಚ್ಕೊಂಡಿದ್ದೀನಿ. ಕಂಪ್ಲೀಟ್ ಆಗಿ ಗೊತ್ತಾಗಬೇಕು ಅಂತಂದ್ರೆ ಇದನ್ನ ಪಾರ್ಟ್ 2 ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ, ನೋಡ್ಕೊಳ್ಬಹುದು ಸ್ನೇಹಿತರೆ. ಇವಾಗ ಏನ್ ಮಾಡ್ಬೇಕು? ಈ ಎಲ್ಲಾ ಸಂಖ್ಯೆಗಳನ್ನ ಆಡ್ ಮಾಡಿಕೊಂಡು, ಈ ಎಲ್ಲಾ ಸಂಖ್ಯೆಗಳನ್ನ ಕೂಡಿಸಿಕೊಂಡು 7 ಡಿವೈಡ್ ಮಾಡಿ ಶೇಷರ ಕಂಡಿಡ್ಕೊಳ್ಬಹುದು. ಅಥವಾ ಇಲ್ಲೇನೆ ನೀವು 7 ಗುಂಪು ಮಾಡಿಕೊಂಡು ಕ್ಯಾನ್ಸಲ್ ಮಾಡಿಬಿಡಿ. 7 ಕ್ಯಾನ್ಸಲ್ ಹೆಂಗ ನೋಡ್ರಿ? ಈಗ ಇಲ್ಲಿ 1 3 4 4 3 7 ಹೋಗ್ತ ನೋಡ್ರಿ. ಈ 3 ಈ 1 3 3 6 1 7 ಆಯ್ತಾ? ಬಿಟ್ಬಿಡಿ, ಮುಗೀತು. ನೆಕ್ಸ್ಟ್ 2 2 4 1 3 ಇದು ಒಂದು ಕ್ಯಾನ್ಸಲ್ ಮಾಡಿ. 2 2 4 3 7 7 ಬಾಕ್ಸ್ ಮಾಡಿ ತೆಗೆದುಬಿಡಿ. ನೆಕ್ಸ್ಟ್ ನೋಡಿ 3 3 6 6 2 7 8 ಆಗುತ್ತೆ. 7 ಆಗ್ಬೇಕು ನಮಗೆ. ಇಲ್ಲ 6 7 ಇದೆ ನೋಡಿ, 1 ಇದೆ ನೋಡ್ರಿ. 3 3 6 ಇದು ಒಂದು 7. ಉಳಿದಿರತಕ್ಕಂಥದ್ದು ಎಷ್ಟು? 2 2 ಮತ್ತು 2 + 2 = ಎಷ್ಟು ಉಳಿತು? 4 ಉಳಿತು ನಮಗೆ. ಶೇಷ ಎಷ್ಟು ಉಳಿತು? 4 ಉಳಿತು. ಈ ಶೇಷ 4 ಆಧಾರದ ಮೇಲೆ ದಿನವನ್ನ ಕಂಡಿಡಬೇಕು, ಯಾವ ದಿನ ಅಂತೇಳಿ. ಇಲ್ಲಿ ಉಳಿದಿರ್ತಕ್ಕಂಥದ್ದು ಶೇಷ ಎಷ್ಟು? 4 ತಾನೆ. ಆ 4 ಈ ಶುಕ್ರವಾರಕ್ಕೆ ಕೂಡಿಸಬೇಕು, ಕಳಿಬೇಕು. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಹೇಳಿದ್ದೀನಿ. ಮುಂದಿನ ದಿನವನ್ನ ಕೇಳಿದಾಗ ಜನವರಿಯಿಂದ ನಂತರ ದಿನ ಕೇಳಲ್ಲ, ಕೂಡಿಸ್ಕೊಳ್ಬೇಕಾದ್ರೆ. ಜನವರಿಯಿಂದ ಡಿಸೆಂಬರ್ ಕೇಳಿದಲ್ಲ, ಕೂಡಿಸ್ಕೊಳ್ರಿ 4. ಶುಕ್ರವಾರಕ್ಕೆ 4 ದಿನ ಕೂಡಿಸಿದ್ರೆ ಶುಕ್ರವಾರ, ಶನಿವಾರ, ರವಿವಾರ, ಸೋಮವಾರ, ಮಂಗಳವಾರ ಇಸ್ ರೈಟ್ ಆನ್ಸರ್. ಯಾವಾರ? ಮಂಗಳವಾರ. ಮಂಗಳವಾರ ಕರೆಕ್ಟ್ ಆಗಿರ್ತಕ್ಕಂತ ಆನ್ಸರ್ ಆಗುತ್ತೆ. ಕಾಣ್ತಾ ಇಲ್ಲ ಬೋರ್ಡ್ ಮೇಲೆ? ಮಂಗಳವಾರ. ಹಿಂಗಾಯ್ತು, ಮಂಗಳವಾರ ಕರೆಕ್ಟ್ ಆಗಿರ್ತಕ್ಕಂತ ಉತ್ತರ ಆಗುತ್ತೆ ಸ್ನೇಹಿತರೆ. ಗೊತ್ತಾಯ್ತು? ನೆಕ್ಸ್ಟ್ ಕ್ವಶನ್ 4. ಒಬ್ಬ ಸ್ಪರ್ಧಾರ್ಥಿ ಅವ್ರು ಕೇಳ್ಕೊಂಡಿದ್ದಾರೆ, ಇದನ್ನ ರೈಲ್ವೆ ಪಾರ್ಟ್ 3 ಅವರಿಗೆ ಕನ್ಫ್ಯೂಸ್ ಆಗಿದೆ. ಆ ರೈಲ್ವೆ ಪಾರ್ಟ್ 3 ಏನಂತ ಕ್ವಶನ್ ಕೇಳಿದಾರೆ ಅವರು ಅಂತ ಹೇಳಿದ್ರೆ, ಸರ್ 4th ಪ್ರಾಬ್ಲಮ್ ಕ್ಯಾನ್ಸಲೇಷನ್ ಮಾಡುವಾಗ 0 ಯಾಕೆ ಸೇರಿಸಿಕೊಂಡಿದ್ದೀರಾ ಅಂತ ಕೇಳಿದ್ದಾರೆ. ಈ ತರ ಬಂದಿದೆ ಅದರಲ್ಲಿ ಒಂದು. ಆ ಕ್ವಶನ್ ಅಲ್ಲಿ 520 × 3/65 ಬಂದಾಗ ನಾನು ಕ್ಯಾನ್ಸಲ್ ಮಾಡುವಾಗ 0 ಹಚ್ಕೊಂಡಿದ್ದೀನಿ, ಯಾಕೆ 0 ಬಂತು ಅಂತ ಕೇಳಿದ್ದಾರೆ. ಯಾತ್ರೆ ಇದನ್ನ ಕ್ಯಾನ್ಸಲ್ ಮಾಡ್ಬೇಕಾದ್ರೆ ಏನಂತ ಮಾಡ್ತಾರೆ ನೀವು? ಈಸಿಯಾಗಿ 5 ಇದು ಹೋಗುತ್ತೆ, ಇದು ಹೋಗುತ್ತೆ, 5 1 5 1 ಉಳಿಯುತ್ತೆ, 15 ಆಗುತ್ತೆ, 5 3 15 ಇದು ಕ್ಯಾನ್ಸಲ್ ಆಯ್ತು. ಇದನ್ನ 5 ಡಿವೈಡ್ ಮಾಡಿದ್ಮೇಲೆ ಇದನ್ನು ಕೂಡ 5 ಡಿವೈಡ್ ಮಾಡಬೇಕು, 5 1 5 5 1 5 ಕಂಪ್ಲೀಟ್ ಆಗಿ ಹೋಯ್ತು. ಉಳಿದಿರ್ತಕ್ಕಂಥ ಮುಂದಿನ ಸಂಖ್ಯೆ ಎಷ್ಟು? 2 ಅದ. 5 ಮಧ್ಯದಲ್ಲಿ 2 ಬರಲ್ಲ,
ಬರಲಾರದ ಸಲುವಾಗಿ ಈ ಸಂಖ್ಯೆನ ತೆಗೆದುಕೊಳ್ಳುವಾಗ ಇಲ್ಲಿ ಜೀರೋ ಹಚ್ಚಿಕೊಳ್ತೀವಿ. ನೇರಾಗಿ ನಾವು ಐದು ಒಂದಲ್ಲ ಐದು ಇಲ್ಲಿ ಇಪ್ಪತ್ತು ಉಳಿತ ಐದನ್ನ ಹಾಕಿ ಇಪ್ಪತ್ತು ಅಂತ ಹಚ್ಚಿಕೊಂಡ್ರೆ ತಪ್ಪಾಗುತ್ತೆ. ಆದ್ರೆ ಮುಂದಿನ ಸಂಖ್ಯೆ ತೆಗೆದುಕೊಳ್ಬೇಕಾದ್ರೆ ನಾವು ಇಲ್ಲಿ ಜೀರೋ ಹಚ್ಚಿಕೊಂಡು ಮುಂದಿನ ಸಂಖ್ಯೆ ತೆಗೆದುಕೊಳ್ತೇವೆ ಅವಾಗ ಇಪ್ಪತ್ತಾಗುತ್ತೆ, ಅವಾಗ ಐದನ್ನ ಹಾಕಲು ಇಪ್ಪತ್ತಾಗುತ್ತೆ. ಅದು ನೂರ ನಾಲ್ಕು ಇಸ್ ರೈಟ್ ಆನ್ಸರ್. ಐದುನೂರ ಇಪ್ಪತ್ತಕ್ಕೆ ನಾವು ಐದರಿಂದ ಡಿವೈಡ್ ಮಾಡಬೇಕಾದ್ರೆ ಭಾಗಕ್ಕೆ ಅದಕ್ಕೆ ಮೂಲಭೂತ ಕ್ರಿಯೆಗಳು ಬರ್ತಾ ಇರಬೇಕು. ಮೂಲ ಕ್ರಿಯೆಗಳು ಗಣಿತದಲ್ಲಿ ಮೂಲ ಕ್ರಿಯೆಗಳಾಗಿರ್ತಕ್ಕ ಸಂಕಲನ, ವ್ಯವಕಲನ, ಭಾಗಕಾರ, ಗುಣಕಾರ, ಈ ನಾಲ್ಕು ಕಂಪ್ಲೀಟ್ ಆಗಿ ಗೊತ್ತಿರಬೇಕು, ನಿಮಗೆ ವಿವರವಾಗಿ ಗೊತ್ತಿರಬೇಕು. ನಿಮಗೆ ಇಲ್ಲೇ ಕನ್ಫ್ಯೂಸ್ ಬರುತ್ತೆ, ಈ ಜೀರೋ ಯಾಕೆ ಸೇರಿಸಿಕೊಂಡಿದ್ರೆ ಅಂತ ಕೇಳಿದ್ದಾರೆ ಅವರು. ಇಲ್ಲಿ ಜೀರೋ ಯಾಕೆ ಬಂತು? ಹಾಗಾದ್ರೆ ಐದರ ಮೈಕೆಲ್ಲಿ ಎರಡು ಇದೆಯಾ? ಇಲ್ಲ, ಎರಡು ಇಲ್ಲ ಅಂತಂದ್ರೆ ಮುಂದಿನ ಸಂಖ್ಯೆಯನ್ನು ತೆಗೆದುಕೊಳ್ತೀವಿ. ಮುಂದಿನ ಸಂಖ್ಯೆ ಕೊಟ್ಟು ತಗೊಳ್ಬೇಕಾದ್ರೆ ನಾವು ಭಾಗಲಬ್ಧದಲ್ಲಿ ಜೀರೋ ಇಟ್ಟುಕೊಂಡು ಮುಂದಿನ ಸಂಖ್ಯೆ ತೆಗೆದುಕೊಳ್ತೀವಿ. ಇಲ್ಲಿ ನೋಡ್ರಿ, ಐದ ಒಂದಲ್ಲ ಐದು ಎಷ್ಟು ಉಳಿತು? ಜೀರೋ ಉಳಿತು. ನಂತರ ಇಳಿಸಿಕೊಳ್ಳಬೇಕಾಗಿರ್ತಕ್ಕಂಥ ಸಂಖ್ಯೆ ಎರಡು ತಾನೇ? ಎರಡು ಇಳಿಸಿಕೊಂಡಿವಿ. ಐದರ ಮೈಕೆಲ್ಲಿ ಎರಡು ಬರುತ್ತೆ ಅನ್ಕೊಂತ ಹೋರಿ, ಬರೋದಿಲ್ಲ. ಬರಲ್ಲ ಅಂತ ಏನ್ ಮಾಡ್ಬೇಕು? ಈ ಸಂಖ್ಯೆ ಈ ಜಾಗದಾಗ ಬರಬೇಕಾದ್ರೆ ಇಲ್ಲಿ ಜೀರೋ ತೆಗೆದುಕೊಳ್ಬೇಕು. ಇಲ್ಲಿ ಜೀರೋ ಇದಕ್ಕೆ ಜೀರೋ ಅಂತಲ್ಲ, ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ, ಆ ಸಂಖ್ಯೆ ಇಲ್ಲಿ ಇಳಿಸಿಕೊಳ್ಬೇಕಾದ್ರೆ ಇಲ್ಲಿ ಜೀರೋ ತೆಗೆದುಕೊಳ್ಬೇಕು. ಮತ್ತೆ ಅದು ಕನ್ಫ್ಯೂಸ್ ಆಗೋದು ಬೇಡ. ಇಲ್ಲಿ ಜೀರೋ ಇದೆ, ಇಲ್ಲಿ ಜೀರೋ ಇಟ್ಕೊಂಡಿವಿ, ಇಲ್ಲಿ ಜೀರೋ ಬರ್ಲಾಗ ಒಂದ್ ಇತ್ತಪ್ಪ, ಒಂದ್ ಇಟ್ಕೊಂಡು ಇಲ್ಲಿ ಒಂದ್ ಇಡ್ಬೇಕಂತ ಏನಿಲ್ಲ. ಇಲ್ಲಿ ಯಾವುದೇ ಸಂಖ್ಯೆ ಇರಲಿ, ಆ ಒಂದು ಸಂಖ್ಯೆ ಐದರ ಮೈಕೆಯಲ್ಲಿ ಹೋಗ್ಲಿಲ್ಲ, ಈ ಸಂಖ್ಯೆಯಿಂದ ಹೋಗ್ಲಿಲ್ಲ ಅಂತಂದ್ರೆ ನಂತರದ ಸಂಖ್ಯೆಯನ್ನು ಇಳಿಸಿಕೊಳ್ಳುವಾಗ ಭಾಗಲಬ್ಧದಲ್ಲಿ ಜೀರೋನ ಸೇರಿಸಬೇಕು. ಅವಾಗ ಏನಾಗುತ್ತೆ? ಐದ ಮೈಕೆ ಇಪ್ಪತ್ತಂದ್ರೆ ಐದನ್ನಾಕಲ್ಲಿ ಇಪ್ಪತ್ತು ಆಗುತ್ತೆ. ಜೀರೋ ಯಾಕೆ ಸೇರಿಸಿದೀವಿ ಅಂತಕ್ಕಂಥದ್ದು ಗೊತ್ತಾಯ್ತಾ? ಇವಾಗ ಇದನ್ನು ಕೇಳಿದರೆ ಸ್ನೇಹಿತರೆ, ಜೀರೋ ಯಾಕೆ ಸೇರಿಸಿಕೊಂಡ್ರಿ? ಕ್ಯಾನ್ಸಲ್ ಮಾಡುವಾಗ ಐದ ಒಂದಲೆ ಐದ ಹದ್ಮೂರು ಅರವತ್ತೈದು, ಐದ ಒಂದಲೆ ಐದು, ಈ ಜೀರೋ ಯಾಕೆ ಸೇರಿಸಿಕೊಂಡಿದ್ರಿ ಅಂತ ಕೇಳಿದರೆ ಈಗ ಕಂಪ್ಲೀಟ್ ಆಗಿ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಈ ತರ ಸೇರಿಸಿಕೊಂಡ್ವಿ, ನಂತರ ಅದನ್ನ ಯಾವ ತರನಾಗಿ ಪ್ರಾಬ್ಲಮ್ ಮಾಡಿದ್ದೀನಿ ಅಂತಕ್ಕಂಥದ್ದನ್ನ ರೈಲ್ವೆ ಪಾರ್ಟ್ ತ್ರೀಯಲ್ಲಿ ನೋಡ್ಕೊಳ್ಳಿ ಸ್ನೇಹಿತರೆ. ಗೊತ್ತಾಯ್ತು? ನೆಕ್ಸ್ಟ್ ಕ್ವಶನ್ ಐದು, ವೈ ವಿ ಟೇಕ್ 18/5 ಇನ್ ಟೈಮ್ ಅಂಡ್ ಡಿಸ್ಟೆನ್ಸ್ ಪ್ರಾಬ್ಲಮ್ ಅಂತ ಕೇಳಿದ್ದಾರೆ. ಅಂದ್ರೆ ಟೈಮ್ ಅಂಡ್ ಡಿಸ್ಟೆನ್ಸ್ ಅಲ್ಲಿ ನಾವು ಒಂದು ಮೂಲಮಾನದಿಂದ ಇನ್ನೊಂದು ಮೂಲಮಾನಕ್ಕೆ ಪರಿವರ್ತನೆ ಮಾಡಿಕೊಳ್ಬೇಕಾದ್ರೆ 5/18 ಅಥವಾ 18/5 ಯಾಕೆ ಗುಣಾಕಾರ ಮಾಡಿಕೊಳ್ಬೇಕು? ಅದೇ ಸಂಖ್ಯೆಯಿಂದ ಯಾಕೆ ಗುಣಾಕಾರ ಮಾಡಿಕೊಳ್ಬೇಕು ಅಂತ ಕ್ವಶನ್ ಕೇಳಿದ್ರೆ, ಅದಕ್ಕಿಂತ ಮುಂಚೆ ನಾನೊಂದು ಇದನ್ನ ನಾನು ಕಂಪ್ಲೀಟ್ ಆಗಿ ಟೈಮ್ ಅಂಡ್ ಡಿಸ್ಟೆನ್ಸ್ ಅಲ್ಲಿ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳಿದ್ದೀನಿ ಸ್ನೇಹಿತರೆ. ಮೂಲಮಾನಗಳ ಬಗ್ಗೆ, ದೂರಗಳನ್ನ ಕಂಡಿಡ್ತಕ್ಕಂಥದ್ದು ಮತ್ತು ಕಾಲವನ್ನ ಕಂಡಿಡ್ತಕ್ಕಂಥದ್ದು ಎಲ್ಲವುಗಳ ಬಗ್ಗೆ ಈ ಒಂದು ಟೈಮ್ ಅಂಡ್ ಡಿಸ್ಟೆನ್ಸ್ ಅಲ್ಲಿ ಹೇಳಿದೀನಿ. ಆ ವಿಡಿಯೋ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಮೊದಲು ತಿಳ್ಕೊಳ್ಳೋಣ ನಾವು ಫಸ್ಟ್ ಮೀಟರ್ ಇಂದ ಕಿಲೋಮೀಟರ್ ಪರಿವರ್ತನೆ ಮಾಡಿಕೊಳ್ಬೇಕಾದ್ರೆ ಹೆಂಗ್ ಮಾಡ್ತೀವಿ ಇದನ್ನ ತಿಳ್ಕೊಳ್ಳೋಣ. ಫಸ್ಟ್ ಮೀಟರ್ ಇಂದ ಕಿಲೋಮೀಟರ್ಗೆ ಪರಿವರ್ತನೆ ಮಾಡಿಕೊಳ್ಬೇಕಾದ್ರೆ ಏನ್ ಮಾಡ್ತೀವಿ? ಇಲ್ಲಿ ಇಲ್ಲಿ ಮೀಟರ್ ಇದೆ, ಈ ಕಡೆ ಇಟ್ಕೊಳ್ತೀನಿ. ಮೀಟರ್ ಇಂದ ಕಿಲೋಮೀಟರ್ಗೆ ಪರಿವರ್ತನೆ ಮಾಡ್ತೀವಿ ಅಂತ ಇಟ್ಕೊಳ್ರಿ. ಏನ್ ಮಾಡ್ತೀವಿ? ಈಗಲೇ ನಮಗೆ 2000 meters ಅಂತ ಇದೆ. ಈ 2000 meters ಅನ್ನ ನಾವು ಕಿಲೋಮೀಟರ್ಗೆ ಪರಿವರ್ತನೆ ಮಾಡಿಕೊಳ್ರಿ ಅಂದ್ರೆ ಏನ್ ಮಾಡ್ತೀವಿ? ಈಸಿಯಾಗಿ ಹೇಳ್ಬಿಡ್ತೀರಾ, 1000 ಡಿವೈಡ್ ಮಾಡ್ತೀವಿ. ಮೀಟರ್ ಇಂದ ಕಿಲೋಮೀಟರ್ ಮಾಡ್ಬೇಕಾದ್ರೆ ಡಿವೈಡ್ ಮಾಡ್ತೀವಿ. ಎಷ್ಟರಿಂದ? 1000 ಡಿವೈಡ್ ಮಾಡ್ತೀವಿ ನೋಡಿ. ಅವಾಗ ಏನಾಗುತ್ತೆ? ಈ ಎರಡು ಮೂರು ಜೀರೋ ಕ್ಯಾನ್ಸಲ್, ಈ ಮೂರು ಜೀರೋ ಕ್ಯಾನ್ಸಲ್, ಉಳಿದಿರ್ತಕ್ಕಂಥದ್ದು ಎರಡು, ಈ ಎರಡು ಏನಾಗುತ್ತೆ? ಕಿಲೋಮೀಟರ್ ಆಗುತ್ತೆ. ಗೊತ್ತಾಯ್ತು ಇದು? ಅಥವಾ 4000 meters ಅಂತ ಇದೆ, ಮೀಟರ್ ಇದೆ, 4000 meters ಇದೆ. ಇದನ್ನ ಕಿಲೋಮೀಟರ್ಗೆ ಮಾಡ್ರಿ ಅಂತ ಹೇಳಿದ್ರೆ ಏನಂತ ಮಾಡ್ತೀರಿ? ಡಿವೈಡ್ ಮಾಡ್ತೀರಿ. ಎಷ್ಟರಿಂದ? ಇದು 4000 ಡಿವೈಡ್ ಮಾಡ್ತೀವಿ. 1000 ಯಾಕೆ ನಾವು ಡಿವೈಡ್ ಮಾಡ್ತೀವಿ ಅಂದ್ರೆ 1 kilometer 1000 meters. ಆ 1000 meters ಆದ್ರ ಸಲುವಾಗಿ ನಾವ್ ಏನ್ ಮಾಡ್ತೀವಿ? 1000 ನಾವು ಡಿವೈಡ್ ಮಾಡ್ತೀವಿ. ಈ ಮೂರು ಜೀರೋ ಕ್ಯಾನ್ಸಲ್, ಈ ಮೂರು ಜೀರೋ ಕ್ಯಾನ್ಸಲ್, 4000 meters ಅಂದ್ರೆ ಉಳಿದಿರ್ತಕ್ಕಂಥದ್ದು ಎಷ್ಟು? 4 kilometers ಅಂತ ಅರ್ಥ. ಅರ್ಥ ಆಯ್ತು ಸ್ನೇಹಿತರೆ? ಅಂದ್ರೆ ಮೀಟರ್ ಇಂದ ಕಿಲೋಮೀಟರ್ಗೆ ಮಾಡಬೇಕಾದ್ರೆ ನಾವು ಡಿವೈಡ್ ಮಾಡ್ತೀವಿ. ಅದೆಷ್ಟರಿಂದ? 1000 ಡಿವೈಡ್ ಮಾಡ್ತೀವಿ. ಅಥವಾ ಕಿಲೋಮೀಟರ್ ಇಂದ ನಾವು ಮೀಟರ್ಗೆ ಪರಿವರ್ತನೆ ಮಾಡ್ಬೇಕಂತ ಇಟ್ಕೊಳ್ರಿ. ಅಂದ್ರೆ ಕೊಡ್ತೀನಿ, ಇಲ್ಲೇ ಕೊಡ್ತೀನಿ. 5 kilometers ಅಂತ ಇದೆ, 5 kilometers ಅಂತ ಇದೆ. ಇದನ್ನ ನಾವು ಮೀಟರ್ಗೆ ಕನ್ವರ್ಟ್ ಮಾಡ್ರಿ, ಕಿಲೋಮೀಟರ್ ಇಂದ ಮೀಟರ್ಗೆ ಕನ್ವರ್ಟ್ ಮಾಡ್ರಿ. 5 kilometers ಇದೆ, ಏನ್ ಮಾಡ್ತೀವಿ ನಾವು? 5×8000 ಮಾಡ್ತೀವಿ. ಅವಾಗ ಎಷ್ಟಾಗುತ್ತೆ? 5000 ಆಗುತ್ತೆ, 5000 meters ಆಗುತ್ತೆ. ಹಾಗಾದ್ರೆ ಇಲ್ಲಿ ಏನ್ ಮಾಡಿದ್ವಿ ನಾವು? 1000 ಗುಣಾಕಾರ ಮಾಡಿದೀವಿ, 8000. ಅರ್ಥ ಆಯ್ತು ಸ್ನೇಹಿತರೆ? ಕಿಲೋಮೀಟರ್ ಇದ್ದನ್ನ ಮೀಟರ್ ಪರಿವರ್ತನೆ ಮಾಡ್ಬೇಕಾದ್ರೆ 1000 ಗುಣಾಕಾರ ಮಾಡ್ತೀವಿ. ಮೀಟರ್ ಇದ್ದನ್ನ ಕಿಲೋಮೀಟರ್ ಮಾಡ್ಬೇಕಾದಪ್ಪ ಅಂದ್ರೆ 1000 ಭಾಗಾಕಾರ ಮಾಡ್ತೀವಿ. ಅದೇ ತರನಾಗಿ ಈಗಿಲ್ಲ
ಒಂದು ಕಿಲೋಮೀಟರ್ ಇದೆ ಅಪ್ಪ, ಒಂದು ಕಿಲೋಮೀಟರ್ ಇದೆ. ಇದನ್ನ ಮೀಟರ್ ಕನ್ವರ್ಟ್ ಮಾಡಿದ್ರೆ ಸಾವಿರದಿಂದ ಗುಣಾಕಾರ ಮಾಡಿದ್ರೆ ಒಂದು ಸಾವಿರ ಮೀಟರ್ ಆಗ್ತೈತಿ. ಒಂದು ಸಾವಿರ ಒಂದಿಲ್ಲ ಒಂದು ಸಾವಿರ, ಒಂದು ಸಾವಿರ ಮೀಟರ್ ಆಗ್ತೈತಿ. ಅಥವಾ ಹತ್ತು ಕಿಲೋಮೀಟರ್, ಹತ್ತು ಕಿಲೋಮೀಟರ್ ನ ನೀವು ಕನ್ವರ್ಟ್ ಮಾಡ್ರಿ ಮೀಟರ್ಗೆ ಅಂತಂದ್ರೆ ಹತ್ತು ಇಂಟು ಸಾವಿರ ಹತ್ತು ಸಾವಿರ ಅಂತ ಮಾಡಿಬಿಡ್ತೀರಿ ನೀವು. ಹತ್ತು ಸಾವಿರ ಅದು ಮೀಟರ್ನಿಗೆ ಆಗುತ್ತೆ. ಅಂದ್ರೆ ಏನ್ ಮಾಡ್ತೀರಿ, ಸಣ್ಣ ಮೂಲಮಾನದಿಂದ ದೊಡ್ಡ ಮೂಲಮಾನವನ್ನಾಗಿ ಪರಿವರ್ತನೆ ಮಾಡಬೇಕಾದ್ರೆ ಡಿವೈಡ್ ಮಾಡ್ತೀವಿ, ಭಾಗಾಕಾರ ಮಾಡ್ತೀವಿ. ದೊಡ್ಡ ಮೂಲಮಾನದಿಂದ ಚಿಕ್ಕ ಮೂಲಮಾನವನ್ನಾಗಿ ಪರಿವರ್ತನೆ ಮಾಡಿಕೊಳ್ಬೇಕಾದ್ರೆ ಇಂಟು ಮಾಡ್ತೀವಿ, ಗುಣಾಕಾರ ಮಾಡ್ತೀವಿ. ಇಷ್ಟು ತಿಳ್ಕೊಂಡ್ಬಿಟ್ರೆ ಸಾಕು. ನೆಕ್ಸ್ಟ್ ಇದೇ ತರನಾಗಿ ನಾನು ನಿಮಗೆ ಈಗ ಕಾಲ ಸೆಕೆಂಡ್ಸ್ ಇದೆಲ್ಲ ಹೇಳ್ತೀನಿ. ಸೆಕೆಂಡ್ ಇದ್ದದನ್ನ ನಾವು ಹವರ್ಸ್ ಗೆ ಕನ್ವರ್ಟ್ ಮಾಡ್ಕೊಳ್ಬೇಕಾದ್ರೆ, ಸೆಕೆಂಡ್ ಇದ್ದದನ್ನ ಹವರ್ಸ್ ಗೆ ಕನ್ವರ್ಟ್ ಮಾಡ್ಕೊಳ್ಬೇಕಾದ್ರೆ ಏನ್ ಮಾಡ್ತೀವಿ, ಅಥವಾ ಹವರ್ಸ್ ಇದ್ದದನ್ನ ಸೆಕೆಂಡ್ ಗೆ ಕನ್ವರ್ಟ್ ಮಾಡ್ಕೊಳ್ಬೇಕಾದ್ರೆ ಏನ್ ಮಾಡ್ತೀವಿ? ಈಗ ನೋಡ್ರಿ, ಮೂರು ಸಾವಿರದ ಆರ್ನೂರ್ ಸೆಕೆಂಡ್ ಇದೆ, ಸೆಕೆಂಡ್ ಇದೆ. ಇದನ್ನ ಗಂಟೆಗೆ ಪರಿವರ್ತನೆ ಮಾಡಿಕೊಳ್ಳ್ರಿ ಅಂತಂದ್ರೆ ಒಂದು ಗಂಟೆಗೆ ಎಷ್ಟು ಸೆಕೆಂಡ್ಗಳು? ಮೂರು ಸಾವಿರದ ಆರ್ನೂರ್ ಸೆಕೆಂಡ್ ಅಲ್ಲ, ಅಗರ ಮೂರು ಸಾವಿರದ ಆರ್ನೂರ್ದಿಂದ ಡಿವೈಡ್ ಮಾಡ್ತೀವಿ, ಮೂರು ಸಾವಿರದ ಆರ್ನೂರ್ದಿಂದ ಡಿವೈಡ್ ಮಾಡ್ತೀವಿ. ಅವಾಗ ಮೂರ್ ಸಾವಿರದ ಆರ್ನೂರು ಒಂದ್ರೆ ಮೂರ್ ಸಾವಿರದ ಆರ್ನೂರು, ಮೂರ್ ಸಾವಿರದ ಆರ್ನೂರು ಮೂರ್ ಸಾವಿರದ ಆರ್ನೂರು ಒಂದ್ ಬರ್ತಲ್ಲ, ಹಂಗಂದ್ರೆ ಮೂರ್ ಸಾವಿರದ ಆರ್ನೂರ್ ಸೆಕೆಂಡ್ ಅಂದ್ರೆ ಒಂದು ಗಂಟೆ ಅಂತ ಅರ್ಥ. ಇದು ನಾವು ಗಂಟೆದಲ್ಲಿ ಪರಿವರ್ತನೆ ಮಾಡಿದಂಗೆ. ಅಂದ್ರೆ ಏನ್ ಮಾಡಿದ್ವಿ, ಮೂರ್ ಸಾವಿರದ ಆರ್ನೂರಿಂದ ಡಿವೈಡ್ ಮಾಡಿದ್ವಿ, ಭಾಗಾಕಾರ ಮಾಡಿದ್ವಿ ಮೂರ್ ಸಾವಿರದ ಆರ್ನೂರ್ದಿಂದ. ಇದೆಲ್ಲರಿಗೂ ಗೊತ್ತೇ ಇರುತ್ತೆ, ಸಾಮಾನ್ಯವಾಗಿ ಸೆಕೆಂಡ್ ಇಂದ ಹವರ್ಸ್ ಪರಿವರ್ತನೆ ಮಾಡ್ತಕ್ಕಂಥದ್ದು ಅಥವಾ ಮೀಟರ್ ಇಂದ ಕಿಲೋಮೀಟರ್ ಪರಿವರ್ತನೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಆದ್ರೂ ಕೂಡ ಕನ್ಫ್ಯೂಸ್ ಆಗ್ತೀರ, ಅದ್ ಹೆಂಗೆ ಅಂತ ಹೇಳ್ತೀನಿ ನೋಡ್ರಿ. ಇವಾಗ ಗೊತ್ತಾಯ್ತು, ಅಥವಾ ಏಳ್ ಸಾವಿರದ ಎರಡು ನೂರು ಸೆಕೆಂಡ್ಸ್ ಇದಾವೆ. ಇದನ್ನ ಹವರ್ಸ್ ಗೆ ಪರಿವರ್ತನೆ ಮಾಡ್ರಿ ಅಂತಂದ್ರೆ ಒಂದು ಅವರ್ಸ್ ಗೆ ಎಷ್ಟು ಸೆಕೆಂಡ್ಗಳು? ಮೂರ್ ಸಾವಿರದ ಎರಡು ನೂರು ಸೆಕೆಂಡ್ ಇಂದ ಡಿವೈಡ್ ಮಾಡಬೇಕು, ಮೂರ್ ಸಾವಿರದ ಆರ್ನೂರು ಸೆಕೆಂಡ್ ಇಂದ ಡಿವೈಡ್ ಮಾಡಬೇಕು. ಈ ಎರಡು ಸೊನ್ನೆ ಕ್ಯಾನ್ಸಲ್, ಈ ಎರಡು ಸೊನ್ನೆ ಕ್ಯಾನ್ಸಲ್, ಮೂವತ್ತಾರು ಒಂದಲೇ ಮೂವತ್ತಾರು ಎರಡಲೆ. ಹಾಗಾದ್ರೆ ಏಳು ಸಾವಿರದ ಎರಡು ನೂರು ಸೆಕೆಂಡ್ ಅಂದ್ರೆ ಎರಡು ಗಂಟೆ ಅಂತ ಅರ್ಥ. ಆಯ್ತಾ, ಎಲ್ಲರೂ ಗೊತ್ತಾಯ್ತಾ ಸ್ನೇಹಿತರದು? ಹಾಗಾದ್ರೆ ನಾವೇನ್ ಮಾಡ್ತೀವಿ, ಸಣ್ಣ ಮೂಲಮಾನದಿಂದ ದೊಡ್ಡ ಮೂಲಮಾನಕ್ಕೆ ಪರಿವರ್ತನೆ ಮಾಡ್ಕೊಂಡ್ರೆ ಡಿವೈಡ್ ಮಾಡ್ತೀವಿ. ಈಗ ಇಲ್ಲಿ ಕೂಡ ಡಿವೈಡ್, ಇಲ್ಲಿ ಕೂಡ ಡಿವೈಡ್. ಬಟ್ ದೊಡ್ಡ ಮೂಲಮಾನದ ಚಿಕ್ಕ ಮೂಲಮಾನ, ಗಂಟೆ ಇದ್ದದನ್ನ ಸೆಕೆಂಡ್ ತರಬೇಕಾದ್ರೆ ಇಂಟು ಮಾಡ್ತೀವಿ. ಎಷ್ಟರಿಂದ? ಮೂರ್ ಸಾವಿರದ ಆರ್ನೂರ್ದಿಂದ. ಇಷ್ಟು ಗೊತ್ತಾಗಬೇಕು. ಈಗಲೇ ಗೊತ್ತಾಯ್ತು ಎರಡು ಗಂಟೆ ಇದೆ, ಎರಡು ಗಂಟೆ ಅಂತ ಇದೆ, ಎರಡು ಗಂಟೆ ಅಂತ ಇದೆ. ಈ ಎರಡು ಗಂಟೆಯನ್ನ ನಾವು ಸೆಕೆಂಡ್ಸ್ ಗೆ ಪರಿವರ್ತನೆ ಮಾಡಿದ್ರೆ ಏನ್ ಮಾಡ್ತೀವಿ, ಎರಡು ಇಂಟು ಮೂರ್ ಸಾವಿರದ ಆರ್ನೂರು. ಸೆಕೆಂಡ್ಸ್ ಗೆ ಪರಿವರ್ತನೆ ಮಾಡ್ಕೋಬೇಕಾದ್ರೆ ಇಂಟು ಮಾಡಿದ್ವಿ, ಯಾಕಂದ್ರೆ ಒಂದು ಗಂಟೆಯಲ್ಲಿ ಮೂರ್ ಸಾವಿರದ ಆರ್ನೂರು ಸೆಕೆಂಡ್, ಆ ಮೂರ್ ಸಾವಿರದ ಆರ್ನೂರು ಸೆಕೆಂಡ್ ಇಂದ ಎರಡಕ್ಕೆ ಗುಣಾಕಾರ ಮಾಡಿದಾಗ ನಮಗೆ ಏಳು ಸಾವಿರದ ಎರಡು ನೂರು ಸಿಕ್ತಲ್ಲ, ಇದು ಸೆಕೆಂಡು. ಅಂದ್ರೆ ಒಂದು ತಿಳ್ಕೊಳ್ಬೇಕು, ನಾವಿಲ್ಲಿ ಗುಣಾಕಾರ ಮಾಡ್ತೀವಿ ಅಂತ ಅರ್ಥ. ಯಾವಾಗ ದೊಡ್ಡ ಮೂಲಮಾನದಿಂದ ಚಿಕ್ಕ ಮೂಲಮಾನಕ್ಕೆ ಪರಿವರ್ತನೆ ಮಾಡ್ಕೊಳ್ಬೇಕಾದ್ರೆ ನಾವು ಗುಣಾಕಾರ ಮಾಡ್ತೀವಿ, ಇಲ್ಲಿ ಕೂಡ ಅಷ್ಟೇ ಗುಣಾಕಾರ ಮಾಡಿದ್ವಿ. ಚಿಕ್ಕ ಮೂಲಮಾನದಿಂದ ದೊಡ್ಡ ಮೂಲಮಾನಕ್ಕೆ ಪರಿವರ್ತನೆ ಮಾಡ್ಕೊಳ್ಬೇಕಂತಪ್ಪ ಅಂದ್ರೆ ಡಿವೈಡ್ ಮಾಡ್ತೀವಿ. ಇವಾಗ ಈಸಿಯಾಗಿ ಮಾಡ್ಬೋದಲ್ಲ ಸ್ನೇಹಿತರೆ. ಇವಾಗ ನಾವು ಕನ್ವರ್ಟ್ ಮಾಡ್ಕೊಳ್ತಕ್ಕಂಥದ್ದು ಏನ್ ಇಷ್ಟೊತ್ತುವರೆಗೆ ನಾವು ಮಾಡಿದ್ದು, ಈಗ ಬೇಕಾಗಿರ್ತಕ್ಕಂಥದ್ದು ಮೀಟರ್ ಪರ್ ಸೆಕೆಂಡ್ ಇಂದ ಕಿಲೋಮೀಟರ್ ಪರ್ ಅವರ್ ಗೆ ಮಾಡಿದ್ರೆ ನಾವು ಹದಿನೆಂಟು ಡಿವೈಡೆಡ್ ಬೈ ಐದರಿಂದನೇ ಯಾಕೆ ಗುಣಾಕಾರ ಮಾಡಿದ್ವಿ ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗುತ್ತೆ. ನಾವೊಂದು ಮೀಟರ್ ಪರ್ ಸೆಕೆಂಡ್ ಇಂದ ಕಿಲೋಮೀಟರ್ ಮಾಡ್ಕೊಳ್ಬೇಕು. ನಾವು ಒಂದು ಮೀಟರ್ ಅಂತ ತೆಗೆದುಕೊಳ್ತೀವಿ, ಫಸ್ಟ್ ಮೈನರ್ ಡಿಜಿಟ್ ಅನ್ನ ತೆಗೆದುಕೊಳ್ಬೇಕು. ಯಾವಾಗಲೂ ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಮೈನರ್ ಡಿಜಿಟ್ ಅನ್ನ ಒಂದು ಸಂಖ್ಯೆನ ಒಂದು ಮೀಟರ್ ಅಂತ ತೆಗೆದುಕೊಂಡ್ರೆ ನಮ್ಗೆ ಎಷ್ಟು ಬೇಕಾದರೂ ಲೆಕ್ಕ ಹಾಕೊಳ್ಬಹುದು. ಹೆಂಗ್ ಅಂತ ತಿಳ್ಕೊಳ್ಳಿ, ಈಗ ಇಲ್ಲೇ ಮೂರು ಪೆನ್ನುಗಳ ಬೆಲೆ ಹದಿನೆಂಟು ರೂಪಾಯಿ ಆದ್ರೆ ಐದು ಪೆನ್ನುಗಳ ಬೆಲೆ ಎಷ್ಟು? ಲೆಕ್ಕ ಗೊತ್ತಾಗಲ್ಲ ನಿಮ್ಗೆ, ಈಸಿ ಆಗಲ್ಲ, ಸ್ವಲ್ಪ ವಿಚಾರ ಮಾಡ್ತೀರಿ. ಮೂರು ಪೆನ್ನುಗಳ ಬೆಲೆ ಹದಿನೆಂಟು ರೂಪಾಯಿ ಆದ್ರೆ ಐದು ಪೆನ್ನುಗಳ ಬೆಲೆ ಎಷ್ಟು ವಿಚಾರ ಮಾಡ್ತೀರಿ? ಅದರ ಬದಲಾಗಿ ಒಂದು ಪೆನ್ನಿನ ಬೆಲೆ ಆರು ರೂಪಾಯಿ ಆದ್ರೆ ಐದು ಪೆನ್ನುಗಳ ಬೆಲೆ ಎಷ್ಟು ಅಂದ್ಬಿಟ್ಟು ಈಸಿಯಾಗಿ ಹೇಳ್ಬಿಡ್ತೀರಿ ನೀವು. ಒಂದು ಪೆನ್ನಿನ ಬೆಲೆ ಆರು ರೂಪಾಯಿ ಐದು ಪೆನ್ ಐದು ಆರ್ಲೆ, ಇದಕ್ಕೆ ಗುಣಾಕಾರ ಮಾಡಿ ಐದು ಆರ್ಲೆ ಮೂವತ್ತು ರೂಪಾಯಿ ಅಂತ ಹಚ್ಚಿಬಿಡ್ತೀರಿ. ಆದ್ರೆ ಇದು ಕೂಡ ಅದನ್ನೇ, ಬೇರೆ ಏನು ಅಲ್ಲ, ಇದು ಕೂಡ ಅದನ್ನೇ. ಒಂದಕ್ಕೆ ಆರು ರೂಪಾಯಿ ಆದ್ರೆ ಮೂರಕ್ಕೆ ಹದಿನೆಂಟು ರೂಪಾಯಿ. ಬಟ್ ಈ ತರನಾಗಿ ಕ್ವಶನ್ ಕೊಟ್ರೆ ಮೂರು ಪೆನ್ನುಗಳ ಬೆಲೆ ಹದಿನೆಂಟು ರೂಪಾಯಿ ಆದ್ರೆ ಐದು ಪೆನ್ನುಗಳ ಬೆಲೆ ಎಷ್ಟಂದ್ರೆ ಈಸಿಯಾಗಿ, ಇದರಷ್ಟು ಈಸಿಯಾಗಿ ನೀವು ಆನ್ಸರ್ ಮಾಡ್ಲಿಕ್ಕೆ ಬರಲ್ಲ. ಯಾಕಂದ್ರೆ ಇದೊಂದು ಮೈನರ್ ಡಿಜಿಟ್ ಇದೆ. ಒಂದು ಪೆನ್ನಿನ ಬೆಲೆ ಗೊತ್ತಾದ್ರೆ ನಿಮ್ಗೆ ಈಸಿಯಾಗಿ ಎಷ್ಟು ಪೆನ್ನುಗಳ ಬೆಲೆ ಆದ್ರೂ ಕಂಡು. ಅದೇ ರೀತಿಯಾಗಿ ನಾವು ಇಲ್ಲಿ ಮೈನರ್ ಡಿಜಿಟ್ ಅನ್ನು ತೆಗೆದುಕೊಳ್ತೀವಿ ಒಂದು, ಅದು ಒಂದು ಮೀಟರ್ ಪರ್ ಸೆಕೆಂಡ್ ಇದ್ದದನ್ನ ನಾವು ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡ್ಕೊಳ್ಬೇಕು.
ನಿಮ್ಗೀಗಾಗಲೇ ಹೇಳಿದೆ ನಾನು ಒಂದು ಮೀಟರ್ ಪರ್ ಸೆಕೆಂಡ್ ಇದ್ದಿದ್ದನ್ನ ಅಂದ್ರೆ ಚಿಕ್ಕ ಮೂಲಮಾನದಿಂದ ದೊಡ್ಡ ಮೂಲಮಾನಕ್ಕೆ, ಚಿಕ್ಕ ಮೂಲಮಾನದಿಂದ ದೊಡ್ಡ ಮೂಲಮಾನಕ್ಕೆ ಪರಿವರ್ತನೆ ಮಾಡಬೇಕಾದ್ರೆ ಡಿವೈಡ್ ಮಾಡಬೇಕು ಅಂತ ಹೇಳಿದೆ ಸಾವಿರದಿಂದ. ಇಲ್ಲೇ ಸೆಕೆಂಡ್ ಇದ್ದಿದ್ದನ್ನ ಅವರ್ಸ್ ಪರಿವರ್ತನೆ ಮಾಡಿಕೊಳ್ಬೇಕಾದ್ರೆ 3600 ರಿಂದ ಏನ್ ಮಾಡಬೇಕು, ಭಾಗಾಕಾರ ಮಾಡಬೇಕು. ಈಗ ಇಲ್ಲೇ ಮೀಟರ್ ಒಂದು ಮೀಟರ್ ಇದೆ, ಇಲ್ಲಿ ಕಿಲೋಮೀಟರ್ ಇದೆ, ಡಿವೈಡ್ ಮಾಡಬೇಕಾ, ಎಷ್ಟರಿಂದ ಡಿವೈಡ್ ಮಾಡಬೇಕು, ಇಲ್ಲಿ ಒಂದಿದೆನ ಸಾವಿರದಿಂದ ಡಿವೈಡ್ ಮಾಡಬೇಕು, ಅದರಲ್ಲಿ ಒಂದು ಒಂದು ಮಿನಿಟ್ ಇದು ಒಂದು ಮೀಟರ್, ಒಂದು ಮೀಟರ್ ಇದು ಏನಾಗ್ತಿದು ಕಿಲೋಮೀಟರ್ ಆಗುತ್ತೆ. ಆಯ್ತಾ, ಇನ್ನ ಸಾವಿರದಿಂದ ಡಿವೈಡ್ ಮಾಡಿದ್ರೆ ಒಂದಕ್ಕೆ ಎಸ್ ಕಿಲೋಮೀಟರ್ ಆಯ್ತು. ಡಿವೈಡೆಡ್ ಬೈ ಇಲ್ಲಿ ಹಿಂಗಿದೆಲ್ಲ ಇದು ಏನಿದೆ ಹಿಂಗಂದ್ರೆ ಡಿವೈಡೆಡ್ ಬೈ ಅಂತ ಅರ್ಥ. ಇದು ಕಿಲೋಮೀಟರ್ ಆಯ್ತು. ನೆಕ್ಸ್ಟ್ ಅವರ್ಸ್ ಗೆ ಪರಿವರ್ತನೆ ಮಾಡಕ್ ಬರೋದಿಲ್ಲ, ಸೆಕೆಂಡ್ ಇದೆ, ಸೆಕೆಂಡ್ ಇದ್ದ ಅವರ್ಸ್, ಸೆಕೆಂಡ್ ಇದ್ದ ಅವರ್ಸ್ ಪರಿವರ್ತನೆ ಮಾಡಕ್ 3600 ಡಿವೈಡ್ ಮಾಡಬೇಕಲ್ಲ, 3600 ಡಿವೈಡ್ ಮಾಡಬೇಕಲ್ಲ, 3600 ಎಷ್ಟಕ್ಕೆ, ಒಂದಕ್ಕೆ. ಗೊತ್ತಾಯ್ತಾ ಇದ್ ಹೆಂಗ್ ಹಚ್ಕೊಂಡ್ವಿ, ಇದು ಹಚ್ಕೊಳ್ಳೋದು ಬಂತಂದ್ರೆ ಗೊತ್ತಾಗುತ್ತೆ ನಮ್ಗೆ. ಯಾಕೆ ಇಷ್ಟುದ್ದ ಲೆಕ್ಕ ಮಾಡೋರ್ ಬರಲಾಗಿ ನಾವು ಅದಕ್ಕೆ 5/18 ಅಂತ ಹಚ್ಕೊಳ್ತೀವಿ. ಯಾಕಂತ ನೋಡಿರ್ಲೆ, ಈಗಿಲ್ಲೇ 1000 ಒಂದಕ್ಕೆ ಡಿವೈಡ್ ಮಾಡಿದ್ವಿ, ಯಾಕಂದ್ರೆ ಇದು ಕಿಲೋಮೀಟರ್ ಆಯ್ತು. ಇಲ್ಲ 3600 ಒಂದಕ್ಕೆ ಡಿವೈಡ್ ಮಾಡಿದ್ವಿ, ಯಾಕಂದ್ರೆ ಇಲ್ಲಿ ಸೆಕೆಂಡ್ ಇದ್ದಿದ್ದು ಅವರ್ಸ್ ಆಯ್ತು. ಇವಾಗ ನೋಡ್ರಿ, ಆದಿ ಮತ್ತು ಅಂತ್ಯ ಪದಗಳ ಗುಣಾಕಾರ ಇಂಟು ಇಕ್ವಲ್ ಟು ಮಧ್ಯಮ ಪದಗಳ ಗುಣಾಕಾರ, ಡಿವೈಡೆಡ್ ಬೈ ಮಧ್ಯಮ ಪದಗಳ ಗುಣಾಕಾರ. ಇಲ್ಲಿ ಆದಿ ಮತ್ತು ಅಂತ್ಯ ಪದಗಳು ಯಾವ್ದವು, 1 × 3600. ಈ ಕಡೆ ಚೋಟ್ ನೋಡ್ರಿ, 1 × 3600 ಡಿವೈಡೆಡ್ ಬೈ 1000 × 1 ಮಧ್ಯಮ ಪದಗಳ ಗುಣಾಕಾರ 1000 × 1. ಇವಾಗ 3600 ಡಿವೈಡೆಡ್ ಬೈ ಇಲ್ಲಿ ಎಷ್ಟಿದೆ 1000 ಇದೆನ 1000. ಇವಾಗ ಇಷ್ಟು ಬಂತಲ್ಲ, ಇದನ್ನ ಕ್ಯಾನ್ಸಲ್ ಮಾಡಿ, ಈ 2 0 ಕ್ಯಾನ್ಸಲ್, ಈ 2 0 ಕ್ಯಾನ್ಸಲ್. ಇಲ್ಲೇ 36 ಉಳಿತು, ಇಲ್ಲಿ ಎಷ್ಟು ಉಳಿತು, 10 ಉಳಿತು. ಇವಾಗ ಕ್ಯಾನ್ಸಲ್ ಮಾಡಿ ಎಷ್ಟು ಬರ್ತದೆ ನೋಡ್ರಿ, 5 ಮಕ್ಕಳಲ್ಲಿ ಇದು ಹೋಗಲ್ಲ, 2 ಮಕ್ಕಳಲ್ಲಿ ನೋಡ್ರಿ, 2 5 10, 2 1 2, 1 ಉಳಿತು 16, 2 8 16 ಕ್ಯಾನ್ಸಲ್ ಆಯ್ತು. ಇವಾಗ 18 ಮತ್ತು 5 ಉಳಿತು, ಎಷ್ಟು ಉಳಿತು, 18 / 5 ಉಳಿತು. ಇದನ್ನ ಕ್ಯಾನ್ಸಲ್ ಮಾಡಕ್ ಬರ್ತಾನು, ಬರಲ್ಲ. ಅದಕ್ಕಾಗಿ ನಾವೇನ್ ಮಾಡ್ತೀವಿ, ಮೂಲಮಾನ 18 / 5 ರಿಂದ ಗುಣಾಕಾರ ಮಾಡಿದಾಗ ನಾವು ಇಷ್ಟೆಲ್ಲಾ ಲೆಕ್ಕ ಮಾಡಬೇಕಾಗತ್ತೆ. 1 ಮೀಟರ್ ಪರ್ ಸೆಕೆಂಡ್ ಇದ್ದನ್ನ ನಾವು ಯಾವ್ದಾದ್ರು ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡ್ಕೊಳ್ಬೇಕಾದ್ರೆ ಇಷ್ಟೆಲ್ಲಾ ಲೆಕ್ಕ ಮಾಡಿಕೊಂಡು ನಾವು ಕಂಡುಕೊಳ್ಳೋ ಬದಲು ಇಲ್ಲಿ ನಾವು ಒಂದು ಮೈನರ್ ಡಿಜಿಟ್ ಅನ್ನ ತೆಗೆದುಕೊಂಡಾಗ 1 ಮೀಟರ್ಗೆ ಎಷ್ಟಾಗುತ್ತೆ ಅಂತ ತೆಗೆದುಕೊಂಡ್ ಬಿಟ್ರೆ ಉಳಿದಿರ್ತಕ್ಕಂಥ ಎಷ್ಟು ಮೀಟರ್ ಪರ್ ಸೆಕೆಂಡ್ ಕೊಡ್ಲಿ, 1000 ಮೀಟರ್ ಪರ್ ಸೆಕೆಂಡ್ ಕೊಡ್ಲಿ, 10000 ಮೀಟರ್ ಪರ್ ಸೆಕೆಂಡ್ ಅಂತ ಕೊಡ್ಲಿ, ನಾವು ಈ ಒಂದು ಸಂಖ್ಯೆಯಿಂದ ಗುಣಾಕಾರ ಮಾಡಿಬಿಟ್ರಪ್ಪ ಅಂತಂದ್ರೆ ಈಸಿಯಾಗಿ ನಾವು ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಗುಣಾಕಾರ ಮಾಡ್ಕೊಂಡು. ಈಗ ಗೊತ್ತಾಯ್ತಾ 18 / 5 ರಿಂದನೇ ಯಾಕೆ ಗುಣಾಕಾರ ಮಾಡ್ಕೊಳ್ಬೇಕಂತಕ್ಕಂಥದ್ದು ಗೊತ್ತಾಯ್ತಾ. ಇಲ್ಲೇ 1 / 1000, ಇಲ್ಲಿ 1 / 3600, ಯಾಕಂದ್ರೆ ಇದು ಸೆಕೆಂಡು, ಇದು ಮೀಟರ್. ಇವಾಗ ಆದಿ ಮತ್ತು ಅಂತ್ಯ ಪದಗಳು ಡಿವೈಡೆಡ್ ಬೈ ಮಧ್ಯಮ ಪದಗಳು ಗುಣಾಕಾರ ಮಾಡಿ ಕ್ಯಾನ್ಸಲ್ ಮಾಡಿದಾಗ ಉಳಿತಕ್ಕಂಥ 18 / 5 ಇಷ್ಟು ಈಸಿಯಾಗಿ ಮಾಡ್ಕೊಳ್ಬೇಕು. ಇದನ್ನ ಅಥವಾ ನಾವು ಕಿಲೋಮೀಟರ್ ಪರ್ ಅವರ್ ಇದನ್ನ ಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡ್ಕೊಳ್ಬೇಕಾದ್ರೆ ಏನ್ ಮಾಡಬೇಕು? ಈಗ 18 / 5 ರಿಂದ ಗುಣಾಕಾರ ಮಾಡ್ಕೊಳ್ತಕ್ಕಂಥ ಗೊತ್ತಾಯ್ತು ನಿಮಗೆ, 18 / 5 ರಿಂದ ಗುಣಾಕಾರ ಮಾಡ್ಕೊಳ್ಬೇಕು ಅಂತೇಳಿ. ಯಾವಾಗ ಇದನ್ನ ಈ ಕಡೆ ಮಾಡುವಾಗ 18 / 5 ರಿಂದ ಗುಣಾಕಾರ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಾಯ್ತು. ಅಥವಾ ಮೀಟರ್ ಪರ್ ಕಿಲೋಮೀಟರ್ ಪರ್ ಅವರ್ ಇದನ್ನ ಮೀಟರ್ ಪರ್ ಸೆಕೆಂಡ್ ಗೆ ಕನ್ವರ್ಟ್ ಮಾಡ್ಕೊಳ್ಬೇಕಾಗಿತ್ತು ಅಂತ ಇಟ್ಕೊಳ್ಳಿ. ಈಗ ಇಲ್ಲ 1 ಕಿಲೋಮೀಟರ್ ಅಂತ ಇಟ್ಕೊಳ್ಳಿ, ಇದನ್ನ ಮೀಟರ್ ಪರ್ ಸೆಕೆಂಡ್ ಗೆ ಕನ್ವರ್ಟ್ ಮಾಡ್ಕೊಳ್ತೀವಿ. ಈಗ ನಾವು ಏನ್ ಮಾಡಬೇಕು, ದೊಡ್ಡ ಮೂಲಮಾನದಿಂದ ಚಿಕ್ಕ ಮೂಲಮಾನಕ್ಕೆ ಪರಿವರ್ತನೆ ಮಾಡಬೇಕು, 1000 ಗುಣಾಕಾರ ಮಾಡಬೇಕು ಅಥವಾ ಗುಣಾಕಾರ ಮಾಡಬೇಕು ಅಷ್ಟೇ. ಕಿಲೋಮೀಟರ್ ಮೀಟರ್ ಮಾಡಬೇಕಾದ್ರೆ ಗುಣಾಕಾರ ಮಾಡಬೇಕು, ಅವರದ್ದನ್ನ 1000 ಗುಣಾಕಾರ ಮಾಡಬೇಕು, ಅವರದ್ದನ್ನ ಸೆಕೆಂಡ್ ಮಾಡಬೇಕಾದ್ರೆ 3600 ಗುಣಾಕಾರ ಮಾಡಬೇಕು ಅಷ್ಟೇ ಅಲ್ಲ. ಹಾಗಾದ್ರೆ ಮಾಡಿ ಸ್ನೇಹಿತರೆ, ಇಲ್ಲಿ ಗೊತ್ತಾಗುತ್ತೆ ಕಿಲೋಮೀಟರ್ ಇದೆ, ಇಲ್ಲಿ ಈ ಕಡೆ ಗುಣಾಕಾರ ಮಾಡ್ಬೇಕಾದ್ರೆ 1000 ಗುಣಾಕಾರ ಮಾಡಬೇಕು. 1 ಕಿಲೋಮೀಟರ್ ಇದೆನಾ, 1 × 1000 ಎಷ್ಟಿದೆ, 1000 ಗೊತ್ತಾಯ್ತಾ, ಡಿವೈಡೆಡ್ ಬೈ 1 ಸೆಕೆಂಡ್ ಇದೆ, 1 ಅವರ್ ಇದೆ, ಇಂಟು ಸೆಕೆಂಡ್ ಗೆ ಮಾಡ್ಬೇಕಾದ್ರೆ ಎಷ್ಟರಿಂದ ಗುಣಾಕಾರ ಮಾಡಬೇಕು, ಇಲ್ಲ ಗುಣಾಕಾರ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರಲ್ಲಿ, ಗುಣಾಕಾರ 3600. ಇವಾಗ ಈ ಒಂದು ಕ್ಯಾನ್ಸಲ್, ಈ ಒಂದು ಕ್ಯಾನ್ಸಲ್, ಈ 2 0 ಕ್ಯಾನ್ಸಲ್, ಈ 2 0 ಕ್ಯಾನ್ಸಲ್, 2 5 10, 2 18 36. ಇಲ್ಲಿ ಏನ್ ಮಾಡ್ಬೇಕು, 5 / 18 ನೋಡ್ರಿ, ಇದನ್ನೇ ಇಲ್ಲಿ ಏನಾಗುತ್ತೆ ತಲೆ ಕೆಳಗಾಗುತ್ತೆ.
ಇದನ್ನ ದೊಡ್ಡ ಮೂಲಮಾನಕ್ಕೆ ಪರಿವರ್ತನೆ ಮಾಡ್ಕೊಳ್ಬೇಕಾದ್ರೆ ಇದನ್ನ ಚಿಕ್ಕ ಮೂಲಮಾನಕ್ಕೆ ಪರಿವರ್ತನೆ ಮಾಡ್ಬೇಕಾದ್ರೆ ಇದನ್ನ ನಾವು ಇಷ್ಟೆಲ್ಲ ಲೆಕ್ಕ ಮಾಡುವುದರ ಬದಲಾಗಿ ನಾವೇನ್ ಮಾಡ್ತೀವಿ 5/18 ನಾವು ಗುಣಾಕಾರ ಮಾಡ್ಕೊಳ್ತೀವಿ. ಗೊತ್ತಾಯ್ತಾ ಯಾಕೆ ನಾವು 5/18 ಅಥವಾ ಯಾಕೆ 18/5 ಅನ್ನ ಗುಣಾಕಾರ ಮಾಡ್ಕೊಳ್ತೀವಿ. ಇಷ್ಟು ಈಸಿಯಾಗಿ ನಿಮಗೆ ಹೇಳ್ಕೊಟ್ಟಿದೀನಿ, ಇದೆಲ್ಲ ತಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನ ಒಂದು ಈಸಿಯಾಗಿ ಹೇಳ್ಕೊಡ್ತೀನಿ ನೋಡ್ರಲ್ಲೇ, ಮೀಟರ್ ದಿಂದ ಕಿಲೋಮೀಟರ್ ಮಾಡ್ಕೊಳ್ಬೇಕಾದ್ರೆ ಇದು ಯಾವುದು, ಇದು ಸಣ್ಣದು ಇದು ದೊಡ್ಡದು. ದೊಡ್ಡ ಮೂಲಮಾನಕ್ಕೆ ಮಾಡ್ಬೇಕಾದ್ರೆ ಈ 5 ಮತ್ತು 18 ಯಾವ್ದು ದೊಡ್ಡದ, 18 ದೊಡ್ಡದಲ್ಲ, 18 ಮ್ಯಾಲ ಇರ್ಬೇಕು. 18/5 ಅನ್ಕೊಂಡ್ಬಿಡ್ಬೇಕು, ನೀವ್ ಯಾವ್ದು ಕನ್ಫ್ಯೂಸ್ ಆಗಬೇಕು ಹೋಗ್ಬೇಡಿ. ದೊಡ್ಡದ ಮಾಡಕತ್ತೀವಿ ಅಂದ್ರೆ ಮ್ಯಾಲ್ ದೊಡ್ಡದಿರ್ಬೇಕು, ಅಂಶದಲ್ಲಿ ದೊಡ್ಡದಿರ್ಬೇಕು, ಛೇದದಲ್ಲಿ ಸಣ್ಣದಿರ್ಬೇಕು. ಅಥವಾ ದೊಡ್ಡ ಮೂಲಮಾನ ಚಿಕ್ಕ ಮೂಲಮಾನಕ್ಕೆ ಮಾಡ್ಕೊಳ್ತೀವಿ ಅಂದ್ರೆ ಕನ್ಫ್ಯೂಸ್ ಆಗೋದು ಬೇಡ. ಚಿಕ್ಕದು ಅಂದ್ರೆ ಇದರಲ್ಲಿ 5 ಮ್ಯಾಲ ಇರಬೇಕು, 18 ಕೆಳಗಿರಬೇಕು. ಇಷ್ಟು ತಿಳ್ಕೊಂಬಿಟ್ರೆ ಸಾಕು, ಇದು ತಮ್ಮ ನಮ್ಮೆಲ್ಲ ಸ್ನೇಹಿತರಿಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಯಾವುದೇ ಡೌಟ್ ಇರಲಾರ್ದೆ ನಾನು ತಿಳಿಸಿದೀನಿ. ಇದರಲ್ಲಿ ಏನಾದರೂ ಕೆಲವೊಂದಿಷ್ಟು ತಮಗೆ ಸಂಶಯ ಇತ್ತಪ್ಪಂದ್ರೆ ಕಮೆಂಟ್ ಮೂಲಕ ತಿಳಿಸಬಹುದು. ಇನ್ನೂ ಇದೇ ತರನಾಗಿ ತಮಗೇನಾದರೂ ಸಂಶಯಗಳಿದ್ರೆ, ಕೆಲವೊಂದಿಷ್ಟು ಮೆಥಡ್ಸ್ ಗೊತ್ತಾಗ್ಲಿಲ್ಲ, ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಅರ್ಥ ಆಗ್ಲಿಲ್ಲ, ಅಥವಾ ತಾವೆಲ್ಲೋ ನೋಡಿರ್ತಕ್ಕಂತ ಕ್ವಶನ್ ಗಳು ತಿಳಿಲ ಇಲ್ಲ ಅಂತಂತಂದ್ರೆ, ಯಾವುದೇ ಹಿಂಜರಿಕೆಯಲ್ಲಿದೆ ಕಮೆಂಟ್ ಮಾಡೋದ್ರ ಮೂಲಕ ತಮ್ಮ ಸಮಸ್ಯೆನ ಬಗೆಹರಿಸಿಕೊಳ್ಬಹುದು ಅಂತ ಹೇಳ್ತಾ ಇಂದಿನ ಈ ತರಗತಿಯನ್ನ ಮುಗಿಸ್ತಾ ಇದ್ರೆ ಸ್ನೇಹಿತರೆ, ನಮಸ್ಕಾರ.